सिंहा प्रवर्तते उत्तिष्ठर शार्दूल कर्तव्यं दैवमान्तिकम् कौसल्या सुप्रजा राम पूर्वा संध्या प्रवर्तते उत्तिष्ठर शार्दूल कर्तव्यं दैवमान्तिकम् उत्तिष्ठ उत्तिष्ठ गोविंद उत्तिष्ठ गरुडध्वज उत्तिष्ठ कमल भाग्या ना बरला री ಹುಷಾರಾಗಿ ಹೋಗ್ ಬನ್ನಿ ಅಪ್ಪಾಜಿ ನಿಮ್ಗೆ ಕಾಡ್ ಪ್ರಾಣಿ ಅಂದ್ರೆ ಭಯ ತಾನೆ ಕಾಡ್ ಪ್ರಾಣಿನೂ ಭಯಾನೆ ನಿಮ್ ಅಮ್ಮನ್ ಕಂಡ್ರು ಭಯಾನೆ ಅದಕ್ಕೇನೀಗ ಅಪ್ಪಾಜಿ ನಿಮ್ ಜೊತೆ ನನ್ನು ಕರ್ಕೊಂಡೋಗಿ ನೋಡುದ್ರೇನ್ರಿ ನಿಮ್ ಜೊತೆ ಬರಕ್ ಎಷ್ಟ್ ನಾಟಕ ಆಡ್ತಾ ಇದ್ದಾನೆ ಅಂತ ಎಷ್ಟೇ ಅದು ನನ್ ಮಗ ಅಲ್ವನೆ ಬರ್ಲಿ ಬಿಡೆ ಹೌದೌದು ನಾನ್ ಬೇಡ ಅಂದ್ರು ನೀವ್ ಬಿಡ್ತೀರಾ ಕರ್ಕೊಂಡ್ ಹೋಗೇ ಹೋಗ್ತೀರಂತ ನಂಗೆ ಗೊತ್ತು ಕಣ್ರಿ ಅಮ್ಮ ನಮ್ಗಿನ್ ಕೆಲ್ಸಕ್ ಲೇಟ್ ಆಯ್ತು ನಾವಿನ್ ನೋಡ್ತೀವಿ ನೋಡೆ ನನ್ ಮಗ ಈಗಲಿಂದ ಶಿಸ್ತ್ ಕಲಿತಾ ಇದ್ದಾನೆ ಹೌದೌದು ನಾನ್ ಬೇಡ ಅಂದ್ರು ನಿಮ್ ಮಗ ಬಿಟ್ಬಿಡ್ತಾನಾ ನಿಮ್ ಜೊತೆನೆ ಬರ್ತಾನೆ ಗುಡ್ ಮಾರ್ನಿಂಗ್ ಸರ್ ಏನ್ ಸರ್ ಇವತ್ತು ಮರಿ ಸಾಹೇಬ್ರ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ಹೌದ್ರಿ ಅದಿರ್ಲಿ ಇವತ್ತು ಉಪ್ಪಾಗ ಕಾರ್ಯಕ್ರಮ ಇದೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ ಎಲ್ಲ ರೆಡಿ ಇದೆ ಸರ್ ಹಾ ಬನ್ರಿ ತಗೊಂಡ್ರಿ ಅದನ್ನ ಅಪ್ಪಾಜಿ ನೀರ್ಗೆಲ್ಲ ಏನಕ್ಕೆ ಉಪ್ಪು ಹಾಕ್ತಾ ಇದ್ದೀರಾ ದಿನ ಕಲುಸ್ತೀಯ ನೀನು ಅಲ್ಲಿ ಗಟ್ಟಿ ಆಗಿರ್ಲಿ ಅಂತ ಅದೇ ತರ ಈ ನೀರ್ ಕುಡಿದ್ರೆ ಪ್ರಾಣಿಗಳು ಅಲ್ಲೂ ಸಹ ಗಟ್ಟಿ ಇರುತ್ತೆ ಅಪ್ಪಾಜಿ ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳಿವೆ ಜಿಂಕೆ ಆನೆ ಹುಲಿ ಇನ್ನು ಬೇಕಾದಷ್ಟು ಪ್ರಾಣಿಗಳು ಇರುತ್ತೆ ಅಪ್ಪ ಇಲ್ಲಿ ಅಪ್ಪ ನಿಮ್ಗೆ ಹುಲಿ ಕಂಡ್ರೆ ಭಯ ತಾನೆ ಮರಿ ಸಾಹೇಬ್ರೆ ಹುಲಿಗೆ ಹುಲಿನ್ ಕಂಡ್ರೆ ಭಯ ಇರುತ್ತಾ ಹೌದಪ್ಪ ನಂಗೆ ಹುಲಿ ಕಂಡ್ರೆ ತುಂಬಾ ಭಯ ಅದಕ್ಕೆ ಅದು ಬಂದ್ರೆ ಮರ ಹತ್ ಬಿಡ್ತೀನಪ್ಪ ಅಪ್ಪ ಇನ್ ಮುಂದೆ ಇನ್ ಯಾವತ್ತಾರು ನಿಮ್ ಮುಂದೆ ಹುಲಿ ಬಂದ್ರೆ ಮರ ಹತ್ತಕ್ ಹೋಗ್ಬೇಡಿ ರಾಯಿ ಹೆಸರು ಹೇಳಿ ಆಯ್ತಪ್ಪ ಅಪ್ಪ ಹುಲಿಗಳು ಸುಮಾರು ಎಷ್ಟು ಕೆಜಿ ಇರ್ಬೋದು ನಿನಗಿಂತ ಕಡಿಮೆ ಕಣ ಒಂದು 200 ರಿಂದ 250 ಕೆಜಿ ಬರುತ್ತೆ ಕಣ ಹೌದಾ ನೋಡು ಪುಟ್ಟ ಈ ಹುಲಿಗಳು ಇರೋದ್ರಿಂದಾನೆ ಈ ಹಸಿರು ಉಳಿದಿರೋದು ಈ ಹಸಿರು ಇರೋದ್ರಿಂದಾನೆ ನಾವೆಲ್ಲ ಉಸಿರಾಡ್ತಾ ಇರೋದು ನೋಡಿ ನೀವು ರೌಸ್ ಬುಕ್ಸ್ ಬರೋ ಅಷ್ಟರಲ್ಲಿ ನಾನು ಮರಿ ಸಾಹೇಬ್ರನ್ನ ಮನೆಗೆ ಬಿಟ್ಟು ಬರ್ತೀನಿ ನಮ್ ಕೈಲಿ ಏನೂ ಇಲ್ಲ ಬರುವಾಗ ಏನ್ ತಂದ್ವಿ ಹೋಗುವಾಗ ಏನ್ ತಗೊಂಡೋಗ್ತೀವಿ ಅಲ್ವೇನ ಮೂಟೆ ಅಲ್ವಾ ಪಂಡಜ್ಜಿ ಏ ಮೂಟ ಯಾವ್ದೋ ಈ ಹೊಸ ಮುಖಗಳಿಲ್ಲಿ ಜಿ ಇವರು ಹೊಸ್ತಾಗ್ ಬಂದಿರೋ ಪರಿಸರ ಸಂರಕ್ಷಣಾ ಅಧಿಕಾರಿಗಳಲ್ವಾ ಹೌದಾ ಆ ಕೆಲ್ಸ ನಮ್ದಲ್ವಾ ಅಧಿಕಾರ ನಿಮ್ಗೇರ್ ಕೊಟ್ಟಿದ್ದು ರೀ ಪಾಂಡೆ ಪರಿಸರನ ಕಾಪಾಡ್ತೀವ ನನ್ನ ಹೆಸರಲ್ಲಿ ನೀವು ಮಾಡ್ತಿರೋ ದಂಧೆ ಎಲ್ಲ ನಮಗ್ ಗೊತ್ತಾಗ್ತಿದೆ ಗೊತ್ತಾಯ್ತಾ ಅದ್ಕೆ ನೀವಾಗ ನೀವಾಗೆ ನಿಲ್ಸಿ ಇಲ್ಲ ಅಂದ್ರೆ ನಾವ್ ನಿಲ್ಸ್ಬೇಕಾಗತ್ತೆ ನನ್ ಕೆಲ್ಸಕ್ಕೆ ಅಡ್ಡ ಬಂದರೆಲ್ಲ ಏನಾದ್ರೂ ಗೊತ್ತಾ ಏನಾದ್ರು
ಚಕ್ರವರ್ತಿ ಜಿ ಸಾರ್ ಹತ್ರ ಅದೇನು ಅಂತ ಮಾತಾಡ್ಬಿಟ್ಟು ಸ್ವಲ್ಪ ಜೋಪಾನವಾಗಿ ಕಳ್ಸ್ಕೊಡಪ್ಪ ಆಯ್ತು ಜಿ ಸ್ವಾಮಿ ಬಂದ್ರಪ್ಪ ಬನ್ನಿ ಸರ್ ಬನ್ನಿ ಬನ್ನಿ ಎಲ್ಲಿಗ್ರಿ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಿದ್ರ ನನ್ನ ದೊಡ್ಡವರು ವ್ಯವಹಾರ ಮಾತಾಡಕ್ ಹೋಗರ ನಡೆಯಪ್ಪ ನೀನು ಒಂದ್ ಬಾಳೆ ಅಂತಿನ್ನ ನೀನ್ಯಾಕೆ ಇಲ್ಲಿ ಬಂದೆ ನಾನೇನು ನೋಡಿಲ್ಲ ನಾನೇನು ಮಾಡಿಲ್ಲ ಸ್ವಾಮಿ ಬರುವಾಗ ಏನ್ ತಗೊಂಡ್ ಬಂದೆ ಹೋಗುವಾಗ ಏನ್ ತಗೊಂಡ್ ಹೋಗ್ತೀಯ ಎಲ್ಲ ನಿನ್ನಿಚ್ಛೆ ಸ್ವಾಮಿ ಬಂದ್ರಪ್ಪ ಒಂದ್ಮಾರ್ ಹೂ ಕೊಡಿ ಸರ್ ನಮಸ್ಕಾರ ಹ್ಮ್ ದೇಹ ಇಷ್ಟು ಕಮ್ಮಿ ಇದೆ ಏನ್ ಮಾಡೋದು ಸರ್ ವ್ಯಾಪಾರ ಕಡಿಮೆ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಇನ್ನೊಂದ್ಸತಿ ಡೈಲಾಗ್ ಹೇಳಿದ್ರೆ ನೀನು ಇರಲ್ಲ ನೀನ್ ಹೋಟ್ಲು ಇರಲ್ಲ ಹಲ್ ಕಟ್ ನನ್ ಮಗನೇ ದೇವ್ರೇ ಇಂಥವ್ರಿಗೆ ಯಾವಾಗಪ್ಪ ಸಾವು ಕೊಡ್ತೀಯಾ ಥೂ ಇವ್ರ ಜನ್ಮಕ್ಕೆ ಇಲ್ಲೇ ಮಾಮೂಲಿ ನಮ್ಮ ಯಜಮಾನ್ರು ಇಲ್ಲ ಸರ್ ನಾಳೆ ಕೊಡ್ತೀನಿ ಸರಿ ಒಂದ್ 50 ರೂಪಾಯಿ ಎತ್ಕೋ 27 ಸರ್ ಏನ ಬರೀ 20 ಇನ್ 30ಕ್ಕೆ ನೀನ್ ಬತ್ತೀಯಾ ಮನೇಲಿ ಹೆಣ್ಮಕ್ಳ ಇಲ್ವಾ ಸರ್ ಏಯ್ 10 ರೂಪಾಯಿ ಬೀಡಿ ಕೊಡ್ರೆ ಧೂ ಪಡೆತದೆ ಬೇಗ ಬೀಡಿ ಕೊಡಮ್ಮ ಲೇಟ್ ಆತು ಹಾಯ್ ಬೇಬಿ ಹಲೋ ಮಮ್ಮಾ ಅಲ್ಲಿಗೆ ಬರ್ತಾ ಇದ್ದೀನಿ ಇವತ್ತು ಯಾವ ಸ್ಟೈಲ್ ಅಲ್ಲಿ ಸರ್ವಿಸ್ ಕೊಡ್ತೀಯಾ ಬೇಬಿ ನಮ್ಮ ಮೈಲೇಜ್ ಕೊಡೋ ಗಾಡಿನ ಓವರ್ ಸ್ಪೀಡ್ ಆಗಿ ಓಡಿಸಬಾರದು ಮಮ್ಮಾ ಹೌದು ಇವತ್ತು ಎನರ್ಜಿಗೆ ಏನ್ ಮಾಡಿದ್ಯಾ ಬೇಬಿ ನಮಗೆ ಪಾಯಸಕ್ಕೆ ಗೋಡಂಬಿ ಹಾಕ್ಲ ಬಾದಾಮಿ ಹಾಕ್ಲ ಮಮ್ಮಾ ಆಯ್ತ್ ಮಮ್ಮಾ ಬೇಗ ಬಾ ಬಿಸಿ ಇದ್ದಾಗ ಕುಡಿದ್ಬಿಟ್ರೆ ಒಳ್ಳೇದು ಗೋಡಂಬಿನ ಅವಳಾಕ್ಲಿ ಬಾದಾಮಿನ ನಾನ್ ಹಾಕ್ತೀನಿ ಏಯ್ ಪೊಲೀಸ್ಗೆ ಪಂಚಾಯ ಲಾಗ ಯಾರು ನೀನು ಏಯ್ ನಿನ್ ಮೈ ಮೇಲೆ ಕಾಕಿ ಕೈಯಲ್ಲಿ ಗನ್ನು ಎರಡು ಇದ್ರನೆ ಕಣ ನಿನ್ನ ಗಂಡ್ಸು ಅನ್ನೋದು ಆದ್ರೆ ಗುಂಡ್ಗೆ ಅನ್ನೋದನ್ನ ದೇವ್ರು ತಾಯಿ ಗರ್ಭದಲ್ಲಿದ್ದಾಗ್ಲೇ ಸೀಲ್ ಹೊಡೆದ್ ಕಳ್ಸಿದಾನೆ ಕಣ ಲೇ ಪೊಲೀಸ್ಗೆ ಅವಾಜ್ ಹಾಕ್ತೀನಲ್ಲಿ ಊರಲ್ಲಿ ಅಮ್ಮಾಯಕ್ರುಗಳು ತೊಕ್ಕಿತ್ಕೊಂಡ್ ತಿಂದಂಗಲ್ಲ ಕಣ ಈ ಹುಲಿ ಹತ್ರ ಬೇಟೆ ಆಡೋದು
ನಮ್ಮೂರ್ ಜನಗಳ ಬಗ್ಗೆ ಮಾತಾಡಿ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದ್ಯಾ ಕಣೋ ಅಲ್ಲಿದ್ದ ಮಾತಾಡ್ತೇನೆ ಕಣೋ ಏನೋ ಇವಾಗ ನಿಮ್ ಊರಿನ ಗಂಡಸರು ಆ ಕಡೆ ಕಿಡಕ್ ಲಾಯಕ್ಕಿಲ್ಲ ಮನೆಯಲ್ಲಿ ರೊಟ್ಟಿ ತಟ್ಟಕ್ ಲಾಯಕ್ಕು ನಾ ಡೈಲಾಗಲ್ಲಿ ಹೇಳ್ದಾಗ ನೀನು ಅರ್ಥ ಪಟ್ಕೊಳ್ಳಿಲ್ಲ ಈಗ ಅವ್ರ ಆಕ್ಷನ್ ಅಲ್ಲಿ ಹೇಳ್ತಿದ್ರೆ ಫೀಲ್ ಮಾಡೋ ಓ ಎಂಟ್ರಿ ಆಯ್ತಾ ಪಂಚ್ ಗಿಂಚ್ ಇಲ್ವಾ ನಾನ್ ಮೊದ್ಲು ಪಂಚ್ ಹೊಡೆದು ಮುಟ್ಟು ಅಂತ ಪ್ರಜೆ ನೀನಲ್ಲ ಕಣ ವಿಷಯ ಇಷ್ಟೇ ನಮ್ಮೂರು ನನ್ ಜನಗಳನ್ನ ಪ್ರೀತಿಸೋರ್ಗೆ ಅದೃಷ್ಟದ ಅವಶ್ಯಕತೆ ಇರಲ್ಲ ಓಹೋ ಆಮೇಲೆ ಅದೇ ನಮ್ಮನ್ನ ಎದ್ರಾಕೊಂಡವ್ರಿಗೆ ನರ್ಕದ ನೆಸೆಸಿಟಿನೂ ಬರಲ್ಲ ಅಂಚೇನೋ ಚೆನ್ನಾಗಿತ್ತು ಬಿಲ್ಡಪ್ ಏನು ಇಲ್ವಾ ಈ ರಾಯಿಗೆ ಬಿಲ್ಡಪ್ ಇರೋದು ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲ ನಿನಗ್ ಬೀಳೋ ಮಾಂಜಾದಲ್ಲಿ ಮೊಮ್ಮೆ ಮದರ್ ಓಪನ್ ದಿ ಡೋರ್ ಬೇಗ ಬಾಲಿ ತೆಗೆ ಮೊಮ್ಮೆ ನಿನ್ ಸಾಧನೆಗೆ ಅಂತಾನೆ ಆರ್ತಿ ರೆಡಿ ಮಾಡಿದ್ದೆ ಯಾರು ಕಣ್ಬಿದ್ದಿರುತ್ತೋ ಏನೋ ನನ್ನ ಮಗನ ಮೇಲೆ ನನ್ನ ಮಗನ ಸುರಕ್ಷಿತವಾಗಿ ಕರ್ಕೊಂಬಂದಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ನೀವಿನ ಹೊರಡಿ ಮಗನೇ ನೀನು ಹೊರಡೆ ನಡಿ ಸಾಕಷ್ಟು ಬಹುಮಾನ ಒಳಗಡೆ ಕಾದಿದೆ ಇಷ್ಟು ವರ್ಷದಲ್ಲಿ ಮೊದಲನೇ ಬಾರಿಗೆ ನನ್ನ ಮಮ್ಮಿಗೆ ನನ್ನ ಬೆಲೆ ಗೊತ್ತಾಗಿದೆ ಓಕೆ ಬಾಯ್ ಮಮ್ಮಿ ಫೈಟ್ ಮಾಡಿ ಸುಸ್ತಾಗಿ ಬಂದು ನನ್ನ ಫಿಲ್ಟರ್ ಕಾಫಿ ಕೊಡು ಮಮ್ಮಿ ಅಯ್ಯೋ ನಾಲಾಯಕ್ ಸೋಂಬೇರಿ ನನ್ನ ಮಗನೆ ಒಂಟೆ ವಯಸ್ಸಾದ್ರೂ ಹೂ ಸುತ್ಕೊಂಡು ಕಾರ್ ಸುತ್ಕೊಂಡು ಹೊಡೆದಾಡ್ಕೊಂಡೇ ಬರ್ತಿದ್ಯಲ್ಲ ನಿನಗೆ ನಾಚಿಕೆ ಆಗಲ್ವೇನು ಊರು ಒಳ್ಳೇದು ಮಾಡೋ ತಪ್ಪ ಮಮ್ಮಿ ಅದನ್ನೇ ಕಣೋ ನಾನು ಹೇಳ್ತಾ ಇರೋದು ಅಲ್ಲ ಊರಿಗೆ ಉಪಕಾರಿ ಮನೆಗ್ ಮಾರಿ ಅದೇ ತಾನೇ ನಿನ್ ಲೆಕ್ಕ ಯಾವಾಗ್ಲೂ ನಿಂಗ್ ಬುದ್ಧಿ ಬರೋದು ಈಗ ಬುದ್ಧಿ ಬಂದ ಏನ್ ಮಾಡ್ಬೇಕು ಮಮ್ಮಿ ನಿಮ್ ಅಮ್ಮಂಗ್ ಇಷ್ಟು ವಯಸ್ಸಾಯ್ತು ಬೇಗ ಮದ್ವೆ ಆಗೋಣ ಕೈಗೊಂದ್ ಮೊಮ್ಮಗೂ ಕೊಡೋಣ ಅವ್ಳ ಕಷ್ಟ ನಿಲ್ಸೋಣ ಅಂತ ಅನ್ಸೋದೇ ಇಲ್ವೇನ ನಿನ್ಗೆ ಓಹೋ ಇದ ನಿನ್ ಗೋಳು ನೋಡು ಮಮ್ಮಿ ಲೈಫ್ ಅಲ್ಲಿ ಫಿಗರ್ ಬರೋದು ಬಾಡಿಲಿ ಶುಗರ್ ಬರೋಷ್ಟು ಈಸಿ ಅಲ್ಲ ಅದನ್ನ ಅವನ್ ಡಿಸೈಡ್ ಮಾಡ್ಬೇಕು ಹಂಗೇನಾದ್ರೂ ಮಾಡಿದ್ರೆ ಬರೋಳು ಹುಡಿಕೊಂಡ್ ಬಂದೇ ಬರ್ತಾಳೆ ಅಲ್ಲಿವರ್ಗಂಟ ನಾನೇ ನೆಪ ಮಾಡೋದು ಸ್ನಾನ ಮಾಡ್ಕೊಂಡ್ ಬರ್ತೀನಿ ನನಗ್ ತಿಂಡಿ ರೆಡಿ ಮಾಡು ನಿನಗ್ ಬುದ್ಧಿ ಬರೋದು ಆನೆ ಲದ್ದಿ ಕಮ್ಮಿ ಇಡೋದು ಎರಡು ಒಂದೇ ಓಂ ವೀರಾಯ ನಮಃ ಓಂ ವಿಸ್ಕಿಯೋ ಏನು ಟೈಗರ್ ಇದು ಯಾರು ಬಿಯರ್ ಕುಡ್ಬಿಟ್ಟು ನಿನ್ ತಲೆನ ತಿಪ್ಪೆ ಅನ್ಕೊಂಡು ಇಲ್ಲಿ ಇಟ್ಬಿಟ್ಟಿದಾರಲ್ಲೋ ಅಲ್ಲ ಬೇಡ ಇರು ತೆಗಿತೀನಿ ಮುಟ್ಟಾಳ್ ನನ್ ಮಗನೇ ಸ್ನಾನ ಮಾಡಕ್ಕೂ ಧ್ಯಾನ ಮಾಡಕ್ಕೂ ವ್ಯತ್ಯಾಸ ಗೊತ್ತಿಲ್ವೇನೋ ನಿನ್ಗೆ ನೆನ್ನೆ ಕುಡ್ದಿರೋದು ಇಳಿಲಿ ಅಂತ ಆಂಗೋರಾಯಣ ಮಾಡ್ತಾ ಇದ್ರೆ ಹಾಳ್ ಮಾಡ್ಬಿಟ್ಟಲ್ಲ ಏನು ಆಂಗೋರಾಯಣನ ಅದು ಕಮ್ಮಿ ಕುಡಿಯಕ ಇಲ್ಲ ಬಿಡಕ ಅಯೋಗ್ಯ ಅದನ್ ಮಾಡೋದು ನೆಕ್ಸ್ಟ್ ಟೈಮ್ ಹೆಂಗ್ ಕುಡಿಲಿ ಅನ್ನೋ ಜ್ಞಾನ ಸಿಗ್ಲಿಂತ ನಿನ್ಗೂ ಹೇಳ್ಕೊಡ್ಲ ಬೇಡಪ್ಪ ಹೌದು ನೀನು ದಿನಕ್ಕೆ ಮೂರೊತ್ತು ಕುಡಿತೀಯ ನೋ ನಾಲ್ಕೊತ್ತು ಅದಂಗೆ ನಾಳೆಯಿಂದ ಒಂದೊತ್ತು ಸಾಲ ತಗೊಂಡ್ ಕುಡಿತೀನಿ
ಈ ಅವತಾರಕ್ಕೆ ಟೈಗರ್ ಅನ್ನ ಹೆಸರು ಸ್ವಲ್ಪ ಓವರ್ ಅನ್ಸಲ್ವಾ? ಲಘುಬಾಲ್, ನನ್ನ ಹೆಸರಿಗೂ ಒಂದ್ ಫ್ಲಾಶ್ ಬ್ಯಾಕ್ ಇದೆ, ಗೊತ್ತಾ ನಿಂಗೆ? ಗೊತ್ತಿಲ್ಲ. ಅದು ತುಂಬಾ ಎಮೋಷನ್ ಮಗ. ಅವೆಲ್ಲ ಗೊತ್ತಿಲ್ಲ, ಈಗ ಗೊತ್ತಾಗ್ಬೇಕು. ಹಂಗಂತೀಯ? ಲೆಟ್ಸ್ ಗೋ. ಮುಗೀತು ಕಣೋ. ಇಷ್ಟು ಬೇಗ ಮುಗೀತಾ? ಏನ್ ಮಾಡೋದು, ಡೈರೆಕ್ಟರ್ ಇಟ್ಟಿರೋದೆ. ಅಯ್ಯೋ, ಅದಾದ್ಮೇಲೆ ಏನಾಯ್ತು ಅಂತ ಯಾವ್ದಾದ್ರು ಪ್ರಶಾಂತವಾಗಿರೋ ಬರಲ್ ಕುತ್ಕೊಂಡು ಮಾತಾಡೋಣ ಬಾ. ಹುಡ್ಕಂಡು ಎಲ್ಲಿ ಬಿದ್ದವನ ಈ ನನ್ ಮಗ, ಇವನಿಗೆ ಬೇರೆ ಫೋನ್ ಮಾಡ್ಬೇಕು. ಟೈಗರ್, ಸೀನ್ಗಳಿಗಂತೂ ನೀ ಸರಿಯಾಗಿ ಬರಲ್ಲ, ಸಾಂಗ್ ಆದ್ರೂ ಬೇಗ ಬರ. ಏ ರಾಯಿ, ನೀನ್ ಅಳಕ್ತಿರೋದು ಆ ಕುಡ್ಕ ಟೈಗರ್ ಇಂದ, ಮೊದ್ಲು ಒಂದ್ ಸಾಹಸ ಬಿಡು. ಮಮ್ಮಿ, ಅದು ಬರೀ ಮಾತು ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಓಪನ್.
ಈ ಕಾಡಿನ ಲೈಫ್ ಕ್ರಿಯೇಟಿವಿಟಿನೇ ಇಲ್ಲ ಬಾಗುರು ಸಿಟಿಗೆ ಹೋಗಿ ಸೆಟ್ಲ್ ಆಗೋಣ ಮಿಸ್ಟರ್ ಟೈಗರ್ ಇವತ್ತು ಸಿಟಿಗಳು ಹಾಳಾಗ್ತಿರೋ ಸ್ಪೀಡ್ ನೋಡಿದ್ರೆ ಇನ್ನು 5 ವರ್ಷಕ್ಕೆ ಅವರು ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಆಮೇಲೆ ನೀನು ಅಲ್ಲೋಗಿ ಸತ್ತು ಸಮಾಧಿಯಾಗಿರೋ ಬಿಲ್ಡಿಂಗ್ ಗಳ ಜೊತೆ ಸಂಸಾರ ಮಾಡಬೇಕಾಗುತ್ತೆ ಇದ ಸತ್ಯಾಂಶ ಗುರು ಸಿಂಗಲ್ ಆಗಿ ಸಾಧನೆ ಬೇಕಾದ್ರೆ ಮಾಡಬಹುದು ಸಂಸಾರ ಮಾಡಕ್ಕಾಗಲ್ಲ ನಾಳೆನೆ ಬಸ್ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ ಯಾರ್ ಕಟ್ ಮಾಡಿರ್ಬೋದು ಇದನ್ನೆಲ್ಲ ಏನಪ್ಪ ಸರಿ ಬಾ ನೋಡೋಣ ಏನ್ ರಾಯಿ ತುಂಬಾ ದಿನ ಆದ್ಮೇಲೆ ಈ ಕಡೆ ಬರ್ತಾ ಇದ್ಯಾ ನಾನೇನ್ ಮೇಡಮ್ ದಿನ ಎಲ್ಲ ಓಡಾಡ್ತಾ ಇರ್ತೀನಿ ನೀವೇ ಸಿಕ್ಕಲ್ಲ ಅದ್ ಸರಿ ಇಲ್ಲಿದ್ ಮರ ಏನಾಯ್ತು ಓ ಅದ ಹುಳ ಹಿಡ್ದಿತ್ತು ಅಂತ ನಾನೇ ಕತ್ರಸ ಕೇಳ್ದೆ ಹುಳ ಹಿಡ್ದಿತ್ತ ಯಾವಾಗ ಕತ್ರಿಸಿದ್ರಿ ಕಟ್ ಮಾಡಿ 3-4 ದಿನ ಆಯ್ತಲ್ಲ ರಾಯಿ ಮೇಡಮ್ ನೆನ್ನೆ ನಾನೇ ನೋಡಿದಿನಿ ಓ ಸಾರಿ ಮರ್ತಿದ್ದೆ ಅದು ನೆನ್ನೆ ರಾತ್ರಿ ಕತ್ರಿಸಿದ್ರು ರಾಯಿ ದಿನ ಎಷ್ಟು ಮರಗಳು ಕಡಿತಿದ್ರೆ ಕಾಡು ಸುಡ್ಗಾಡ ಹೋಗುತ್ತೆ ಇನ್ಮೇಲೆ ಹಂಗ ಆಗ್ದಿದಂಗ್ ನೋಡ್ಕೊಳ್ಳೋಣ ಬಿಡು ರಾಯಿ ಏನೋ ಮೇಡಮ್ ನೀವ್ ಹೇಳ್ತಾ ಇದ್ದೀರಾ ಅಂತ ನಂಬ್ತಾ ಇದ್ದೀನಿ ಹುಷಾರು ಮೇಡಮ್ ನಂಬಿಕೆನ ಕಳ್ಕೊಳ್ಳೋದು ತುಂಬಾ ಈಸಿ ಪಡ್ಕೊಳ್ಳೋದು ಅಸಾಧ್ಯ ಬರ್ಲಾ ಆಯ್ತು ರಾಯಿ ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಟೈಗರ್ ಈ ಸುಂದರವಾದ ಪರಿಸರ ನೋಡ್ತೀರಾ ನಿಂಗೆ ಏನ್ ಅನ್ಸುತ್ತೆ ಈ ಸುಂದರವಾದ ಪರಿಸರ ನೋಡ್ತಾ ಇದ್ರೆ ಎಣ್ಣೆ ಹೊಡಿಬೇಕು ಅನ್ಸುತ್ತೆ ನೀನ್ ಮೊಕ್ಕೆ ಏನಾಯ್ತು ಗುರು ಯಾರನ್ನ ಹುಡುಕ್ತಾ ಇದೀಯಾ ಈ ಬಾಟಲ್ ನಲ್ಲಿ ಒಡೆದಾಕ್ ಹೋಗಿರೋ ನನ್ನ ಮಕ್ಕಳನ್ನ ಹುಡುಕ್ತಾ ಇದ್ದೀನಿ ಕಾಡ ಏನೋ ಅಪ್ಪನ ಮನೆ ಅನ್ಕೊಂಡಿದಾರೇನಾ ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ರೈಸ್ ಆಗ್ತಿದ್ಯಾ ಗುರು ಏಯ್ ಈ ಅರಣ್ಯ ಪ್ರದೇಶದಲ್ಲಿ ಹುಟ್ಟಿರೋದೇ ವೇಸ್ಟ್ ಕಣ ಬದುಕಿರೋದು ಅದಕ್ಕಿಂತ ದೊಡ್ಡ ವೇಸ್ಟ್ ಕಣ ಈ ಗಾಜನ್ ಪೀಸ್ ಗಳು ಪ್ರಾಣಿಗಳ ಕಾಲಿಗೆ ಚುಚ್ಚಿದ್ರೆ ಅವಕ್ಕೆ ಎಷ್ಟು ನೋವಾಗ್ತವೆ ಅಂತ ಗೊತ್ತೇನ ನಿನ್ಗೆ ಬಿಡು ಗುರು ಕಾಡ್ ಪ್ರಾಣಿಗಳನ್ ಬಂದ್ ಕಂಪ್ಲೇಂಟ್ ಕೊಡ್ತಾವೆ ಅದುಮ್ ಕಂಡಿರಲ್ಲ ನಮ್ ಕಾಲ್ಗೆ ಏನಾದ್ರು ಚುಚ್ಚಿದ್ರೆ ಯಾರ ಹತ್ರ ಹೇಳ್ಕೊಂತೀವಿ ಪಾಪ ಮೂಕ ಪ್ರಾಣಿಗಳು ಯಾರ ಹತ್ರ ಹೇಳ್ಕೊಂತಾವ ಬರೀ ಪ್ರಾಣಿಗಳು ಮಾತ್ರ ಅಲ್ಲ ಗಾಜನ್ ಚೂರು ಬಿದ್ದಿರೋ ನೀರ್ ಕುಡಿಯೋ ಪಕ್ಷಿಗಳು ಎಷ್ಟು ನರ್ಕಾನ್ ಬೋಗ್ಸ್ತಾರೆ ಅಂತ ಗೊತ್ತೇನ ನಿನ್ಗೆ ಓ ಮೈ ಗಾಡ್ ಒಂದು ಬಿಯರ್ ಬಾಟ್ಲು ಹಿಂದೆ ಎಷ್ಟು ದೊಡ್ಡ ಬಯಾಲಜಿ ಇದೆಯಾ ಕಾಡು ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಬೇಕು ಅಂತ ಕಾಲೇಜರು ಇಂತ ಅಲ್ಕ ಕೆಲಸ ಮಾಡಲ್ಲ ಅವ್ರ ಮೊಕ್ಕೆ ರಾಹಿ ಈ ಮ್ಯಾಟರ್ ಅಲ್ಲಿ ಇನ್ ಮುಂದೆ ನಾನು ನಿಂಗೆ ಸಪೋರ್ಟ್ ಆಗಿರ್ತೀನಿ ಸರಿ ಇದೇ ಖುಷಿನಲ್ಲಿ ಈ ಗಾಜಿನ ಚೂರ್ನೆಲ್ಲ ಬಾಚಾಕ್ಬಿಟ್ ಬಾ ಯೋಗಿ ಪಡೆದಿದ್ ಯೋಗಿಗೆ ಜೋಗಿ ಪಡೆದಿದ್ ಜೋಗಿಗೆ ಒಬ್ರು ಇಲ್ಲ ಸೆಲ್ಫ್ ಸರ್ವಿಸ್ ಹೋಟೆಲ್ ನೋಡಿದ್ದು ಈ ನಡುವೆ ಟಿ ಅಂಗಡಿ ಸೆಲ್ಫ್ ಸರ್ವಿಸ್ ಆಗೋಯ್ತಲ್ಲ ಮೂರಲ್ಲಿ ಅಷ್ಟು ಒಳ್ಳೆಲ್ಲ ಅಲ್ವಲ್ಲ ಯಾರಾದ್ರೂ ಇದ್ದೀರಾ ಅಂಗಡಿಲೆ ಇದೀರಾ ಇಲ್ವಾ ಏನ್ರಿ ಬೇಕು ಏನ್ ಬೇಕ್ರಿ ಬೇಕು ಅಂತಿದ್ದೆಲ್ಲ ಸಿಗುತ್ತಾ ನಾನು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋಳು ಆತರ ಎಲ್ಲ ಡಬಲ್ ಮೀನಿಂಗ್ ಮಾತಾಡ್ಬೇಡಿ ಇಲ್ಲಮ್ಮ ಸಿಗಲ್ ಟೀ ಸಿಗುತ್ತಾ ಅಂತ ಇಂಡೈರೆಕ್ಟ್ ಕೇಳಿದೆ ಸಾರಿ ಸಿಗಲ್ ಟೀ ಸಿಗುತ್ತಾ ಸಿಗುತ್ತೆ ಹೇಳಪ್ಪ ಟೀ ಹೊಡ್ತೀನಿ ಅಂತ ಆ ಕಡೆ ತಿರ್ಕೊಂಡ್ ಮುಖಾನೇ ತೋರಿಸ್ತಾ ಇಲ್ಲ ಇವಳು ಅಯ್ಯೋ ಕಾಣಿಸ್ತಾನೆ ಇಲ್ಲ ಅಬ್ಬೋ ಏನ್ ಫಿಗರ್ ಗುರು ಅವ್ರ ಅಮ್ಮನಿಗಿನ್ನ ಬೊಂಬಾಟ ಆಗವಳೆ ಸಾಕಾತ್ ಪಿಗಾರು ಫ್ರೆಶ್ ಏನು ಅಲ್ಲಬ ಆಲ್ ಫ್ರೆಶ್ ಅಂತ ಕೇಳಿದ ನಮ್ ಹತ್ರ ಎಲ್ಲಾ ಫ್ರೆಶ್ ಅದು ಸರಿ ಸಂಸಾರ ಹೆಸರು ಅಂಗಡಿ ಅಲ್ವಾ ಬೇಜಾನ್ ಅನುಭವ ಇರುತ್ತೆ ಯಾವ್ದ್ರಲ್ಲಿ ಟೀ ಮಾಡೋದ್ರಲ್ಲಿ ರೀ
ನಿಮ್ ಟೀಮ್ ಮುಂದೆ ನನ್ನ ನೈಂಟಿ ಏನು ಇಲ್ಲ ಕಣ್ರಿ. ಬರೀ ಒಂದ್ ಟೀಗೆ ಇಷ್ಟೊಂದು ರಿಯಾಕ್ಷನ್ ಕೊಟ್ರು ಹೆಂಗೆ? ನನ್ನ ಹೆಸರು ಪದ್ಮಾ ಅಂತ, ಆದ್ರೆ ನೀವು ಪದ್ದು ಅಂತ ಕರಿಬಹುದು. ಅದನ್ನ ನೆಕ್ಸ್ಟ್ ಸೀನ್ ಅಲ್ಲಿ ಹೇಳ್ತೀನಿ. ಬಲೆ ಹಾಕೋದು ಮೀನ್ಗೆ, ತಿಮಿಂಗ್ಲ ಕಲ್ಲ ಕಣೆ, ಹುಡ್ಗಿರ ವಿಷಯದಲ್ಲಿ ಪೂರ್ತಿ ಉಲ್ಟ ಕಣೆ ಅವನು. ಅದಕ್ಕೆ ಕಣೆ ಅವನು ನನ್ ಟಾರ್ಗೆಟ್ ಆಗಿರೋದು. ಕಷ್ಟಪಟ್ ಮೇಲೆ ಬೀಳೋರೆ ಕ್ಲೈಮ್ಯಾಕ್ಸ್ ವರ್ಗೂ ಬರೋದು ಗೊತ್ತಾ? ಆದ್ರೂ ಸ್ವಲ್ಪ ಹುಷಾರಾಗಿರ್ತೀಯ. ಸರಿ ಬಾರಿ ನೀನೀಗ. ನಿನ್ ಜೀವನದಲ್ಲಿ ಇಷ್ಟ ತನಕ ಏನ್ ನಡೀತು ಅಂತ ಅಬ್ಸರ್ವ್ ಮಾಡಿದ್ಯಾ? ಯಾಕೋ ಇವತ್ತೊಂಥರ ವಸ್ತಾಗ ಮಾತಾಡ್ತಿದ್ಯಾ? ಸರಿ ನಡಿ ಹೋಗೋಣ. ಹೌದು ವಸ್ತಾಗ ಏನೋ ಹೇಳ್ತೀನಿ ಅಂದಲ್ಲ, ಏನದು? ಒಬ್ಬ ಸಂಪ್ರದಾಯಸ್ಥೆ, ಸಭ್ಯಸ್ಥೆ, ಮರ್ಯಾದಸ್ಥೆ ನಿನ್ನ ಅವಾಗಿಂದ ಗುರಸ್ತಾ ಇದ್ಲು ಗುರು. ಯಾರು? ಅದೇ ಗುರು, ಈಗ ತಾನೆ ಅವಳ ಸರಿಗಿಂದ ನಿನ್ ಮುಖನ ವಾಶ್ ಮಾಡೋದ್ಲಲ್ಲ ಅವಳೆ. ನೋಡು ಟೈಗರ್, ಹುಡುಗಿರ ವಿಚಾರ ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಗೊತ್ತು ತಾನೆ ನಿನ್ಗೆ? ಗೊತ್ತು ಗುರು. ಆದ್ರೂ ನಂಗೆ ಯಾಕೋ ಆ ಹುಡ್ಗಿ ನಿನ್ ಡಿಸ್ಟೆನ್ಸ್ ನ ಅತಿ ಬೇಗ ಬ್ರೇಕ್ ಮಾಡ್ತಾಳೆ ಅನ್ಸುತ್ತೆ. ನೋಡು ಟೈಗರ್, ರೈಲ್ವೆ ಟ್ರ್ಯಾಕ್ ಮೇಲೆ ಯಾಮಾರಿ ಎರಡು ಟ್ರೈನ್ ಬಂದ್ರೂ ಬರ್ಬೋದು, ಆದ್ರೆ ಈ ರಾಯ್ ಟ್ರ್ಯಾಕ್ ಅಲ್ಲಿ ಯಾವತ್ತಿದ್ರು ಒಂದೇ ಟ್ರೈನ್. ಓ ಸರಿ, ಅದು ನಂದು ಮಾತ್ರ. ನಡಿ ಹೋಗೋಣ. ಓ ಈ ಚಳಿ ಚಡ್ಡಿ ಬೇರೆ ಹಾಕಿಲ್ಲಲ್ಲಪ್ಪ. ಕನ್ನಡ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕಾವಣಿ ಇದು ವಿಧಿಯೋಸುವ ಬಂಡಿ, ಬದುಕಿದ್ದು ಜಟಕಾವಣಿ ಇದು ಅಲೆದಾಡಿಸುವ ಬಂಡಿ, ಹುಟ್ಟಿದರೆ ಗುರು. ನಾನು ತುಂಬಾ ದಿನದಿಂದ ಅವನ್ ಕೇಳ್ಬೇಕು ಅಂತಿದ್ದೆ. ನೀನು ದೇವ್ರಿಗೆ ನಿಮ್ ಅಮ್ಮನ್ಗೆ ಬಿಟ್ರೆ ನೆಕ್ಸ್ಟ್ ಕೈ ಮುಗಿಯೋದು ಅಂದ್ರೆ ರಾಜಣ್ಣ ಅವ್ರಿಗೆ ಮಾತ್ರ ಅಲ್ವಾ? ಅದ್ರಲ್ಲೇನೋ ಡೌಟ್ ನಿಮ್ಗೆ? ಇದ್ರಿಂದ ಇರೋ ಲಾಜಿಕ್ ಏನು ಗುರು? ಬಾ ನಡಿ ಹೋಗೋಣ. ನೋಡು ಟೈಗರ್, ಬರೀ ನಾನ್ ಮಾತ್ರ ಅಲ್ಲ, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗನು ಕೈ ಎತ್ತಿ ಮುಗಿಬೇಕಾಗಿರೋಂತ ವ್ಯಕ್ತಿ ಅಂದ್ರೆ ಅದು ನಮ್ಮ ರಾಜಣ್ಣ ಮಾತ್ರ ಗುರು. ಅವರು ಅಂತ ಅದ್ಭುತ ಕಲಾವಿದ್ರೆ ಅಷ್ಟೇ ಅಲ್ಲ ಟೈಗರ್, ಕಲೆಗೂ ಮೀರಿದ ಮೌಲ್ಯಗಳ ಭಂಡಾರ ಅವರು. ಹಂಗಂದ್ರೆ ಗುರು? ನಿಸ್ವಾರ್ಥ, ಪ್ರಾಮಾಣಿಕತೆ, ಧೈನ್ಯತೆ, ಸಹಪರ್ಯತೆ, ಈ ತರ ಮೌಲ್ಯಗಳು ತುಂಬಿರುವಂತ ಕನ್ನಡ ಕಳಸ ಅಂದ್ರೆ ನಮ್ಮ ರಾಜಣ್ಣ ಮಾತ್ರ ಕಣ. ಗುರು ನೀನ್ ಯಾವಾಗ್ಲೂ ನನ್ ಜೊತೆನೆ ಇರ್ತೀಯ, ಆದ್ರೂ ಇಷ್ಟೊಂದ್ ನಾಲೆಜ್ ನಿನಗ್ ಮಾತ್ರ ಎಲ್ಲಿಂದ ಬಂತು? ಎಲ್ಲ ನಮ್ ರಾಜಣ್ಣ ರಾಷ್ಟ್ರವಾದ ಕಣ. ನೀನು ಹೋಗಿ ಅವ್ರ ಆದರ್ಶಗಳನ್ನ ಫಾಲೋ ಮಾಡು. ಟೀ ಅಂಗಡಿ ಪದ್ಮನಲ್ಲ. ಸನಿ 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 ಸನಿ
ಒಂಟಿ ಹುಡುಗಿ ಸಿಕ್ಕಿದ್ರೆ ಕಲ್ಯಾಣಿ ಲುಕ್ ಔಂಟ್ರಾ? ಯಾವಾಗಲೂ ಶುರು ಮಾಡೋದು ನೀವೇ ತಾನ? ಬೇಡ, ನನ್ ಬಗ್ಗೆ ನಿಮ್ಗಿನ್ನು ಗೊತ್ತಿಲ್ಲ. ನಿಮ್ ಬಗ್ಗೆ ತಿಳ್ಕೊಂಡು ನಾ ಯಾವ ಪಾಳ್ಯಗಾರ ಆಗ್ಬೇಕಿದ್ರೆ? ಮೇಡಮ್, ಕಾನೂನು ಪ್ರಕಾರ ನೋಡಿದ್ರೆ ನೀವೇ ಗುದ್ದಿದ್ದು ಅನ್ಸುತ್ತೆ. ಲೇ, ತಲೆಗಳು ಆಡ್ತಾ ಇರುವಾಗ ಬಾಲ ಬಾಯಿ ಮುದ್ರಕೊಂಡು ಸುಮ್ನಿರ್ಬೇಕು. ಸರಿ ಮೇಡಮ್. ರೀ, ನಾನ್ ನೋಡಕ್ ಮಾತ್ರ ಸ್ಮೂತ್, ಆದ್ರೆ ಹೆವಿ ರಫ್ ಗೊತ್ತಾ? ಬೇಕು ಬೇಕು ಅಂತ ಬಂದ್ ಡಿಕ್ಕಿ ಹೊಡೆದಾಗಲೇ ಗೊತ್ತು ಬಿಡ್ರಿ ನೀವ್ ಎಷ್ಟು ಸ್ಮೂತ್ ಅಂತ. ಏನ್ರು ಅನ್ಕೊಂಡಿದ್ದೀರಾ ನನ್ ಬಗ್ಗೆ? ನನ್ ಮೊನ್ನೆ ತಾನೇ ಕರೆಟಲ್ಲಿ ಪಿಂಕ್ ಬೆಲ್ಟ್, ಒಂದ್ ಪಂಚಿಗೆ ಒಂದ್ ವಾರ ಗೊತ್ತಾ? ಮೇಡಮ್, ಅದು ಒಡೆಯಕ ಒಡಿಸ್ಕೊಂಡಿರೋ. ಏನ್ರೋ ನೀವ್ ಇಬ್ರು ಜಾಸ್ತಿ ಇತ್ತು. ನನ್ ಪಡಿ ಕಲ್ಯಾಣಿ ಇಲ್ಲಿ ತಗೋತಾ ಇದ್ರೆ ಇಬ್ರು ಬಂದ್ರಿ, ಒಂದೇ ಹುಡುಗಿ ಸಿಕ್ಕಿದ್ರೆ ಅಂತ ಚೆನ್ನಾಗಿ ಬಿಕ್ಕಿ ಹೊಡೆದು ನನಗೆ ಬೈತಾ ಇದ್ರಾ? ನೀನ್ ನೋಡು ಪಡೆ ಇಲ್ಲಿ ಬಿಚ್ಚಿ ತಿಂದಿರೋ ಅಂತ ಇದ್ಯಾ? ಅವನು ಹಾಗೆ ಮರಿತಾ ಇದ್ದಾನೆ, ನನಗೆ ಬೈತೀರಾ? ಸರಿ ಇರೋದಿಲ್ಲ, ಹೋಗ್ತಾ ಸರಿ ಇರೋದಿಲ್ಲ, ಎಲ್ಲ ಕಲ್ಪಡ್ತೀನಿ. ನಿಂತ್ಕೊಳ್ರೋ ಏನ್ ಹೋಗ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ? ಒಂದ್ ಹುಡುಗಿ ಬೈತಾ ಇದ್ರೆ ಹೋಗ್ತಾನೆ ಇದ್ದೀರಾ? ನಿಂತ್ಕೊಳ್ರೋ, ಏ ಕೇಳಿಸ್ತಾ ಇಲ್ವಾ? ಬಂದ್ರು ಇಲ್ಲಿ ಸೈಕಲ್ ಹೊಡೆದೈತ. ಏನ ನಿಲ್ತಾನೆ ಇಲ್ಲ. ಟೈಗರ್ ಹೋಗು, ನನ್ ಜೊತೆ ಮಾತಾಡ್ಬೇಡ. ವೈ ಬೇಬೆ ವೈ? ಮತ್ತಿನ್ನೇನು, ನನ್ ಲೈಫ್ಗಂತೂ ಲೇಟ್ ಆಗಿ ಎಂಟ್ರಿ ಆದೆ. ಅಟ್ ಲೀಸ್ಟ್ ಅಂಗಡಿಗಾದ್ರೂ ಬೇಗ ಎಂಟ್ರಿ ಕೊಡ್ಬಾರ್ದ? ತುಂಬಾ ಕಾಯಿಸ್ತೀಯಪ್ಪ ನೀನು. ಸಂಪ್ರದಾಯಸ್ಥ ಹುಡುಗಿ ಮುಖದಲ್ಲಿ ಕೋಪ ನೋಡೋದು, ಫಾರಿನ್ ಸ್ಕಾಚ್ನ ಸುಕ್ಕ ಹೊಡೆದಷ್ಟೇ ಕಿಕ್ ಆಯ್ತೆ. ಸರಿ, ಈಗೇನ್ ಕೊಡ್ಲಿ? ಕಾಫಿನ ತಿನ್ನ. ನನ್ಗೇನ್ ಬೇಕು ಅಂತ ಒಂದ್ಸರಿ ನನ್ ಕಣ್ಣಿನ ಕ್ಲೋಸ್ ಅಪ್ ಅಲ್ಲಿ ನೋಡು, ಗೊತ್ತಾಗುತ್ತೆ. ಗೊತ್ತಾಯ್ತ? ಗೊತ್ತಾಯ್ತು. ನನ್ ಕಣ್ಣಲ್ಲಿ ಅಷ್ಟೊಂದ್ ಕ್ಲಾರಿಟಿ ಸಿಗ್ತಾ? ಹಿಂಗೆ ಕ್ಲಾರಿಟಿ ಸಿಕ್ಕಿದ್ದು ನಿನ್ ಕಣ್ಣಿಂದ ಅಲ್ಲ, ನಿನ್ ಬಾಯಲ್ ಬರ್ತಾ ಇರೋ ಲೋಕಲ್ ಎಣ್ಣೆ ಸ್ಮೆಲ್ಲಿಂದ. ನನ್ ಮಗ ಯಾವುದು ಒರಿಜಿನಲ್ ಕೊಟ್ಟಿರ್ಬೇಕು ಗುರು. ಪದ್ಮ, ಬರೀ ಸ್ಮೆಲ್ಲಿಂದನೇ ಯಾವ ಸೈಡ್ ಡಿಶ್ ಬೇಕು ಅಂತ ಕಂಡಿಡ್ದ? ನೀನು ಯಾರು ಪದ್ಮ? ನೀನು ನನ್ಗೆ ಯಾರು? ಯಾರು ನೀನು? ಟೈಗರ್, ನೀ ಎಣ್ಣೆ ಆದ್ರೆ ನಾನ್ ಸೈಡ್ ಡಿಶ್ ಆಗ್ತೀನಿ, ನೀ ಕೊಳಾಯಿ ಆದ್ರೆ ನಾನ್ ಅದ್ರಲ್ಲಿ ಬರೋ ನೀರಾಗ್ತೀನಿ, ನೀ ಮಟನ್ ಆದ್ರೆ ನಾ ಅದಕ್ಕೆ ಹಾಕೋ ಮಸಾಲೆ ಆಗ್ತೀನಿ. ಡಾರ್ಲಿಂಗ್, ನೀನ್ ಬರೀ ಪದ್ಮ ಅಲ್ಲ, ಪಂಚ್ ಪದ್ಮ. ಹೇಳು, ನಮ್ಮಿಬ್ರು ಸಿಮ್ನ ಯಾವಾಗ ಆಕ್ಟಿವೇಶನ್ ಮಾಡೋಣ ಅಂತ? ನಾ ಅದನ್ನ ನೆಕ್ಸ್ಟ್ ಸೀನಲ್ಲಿ ಹೇಳ್ತೀನಿ. ಹುಷಾರು ಪದ್ಮ, ನೆಕ್ಸ್ಟ್ ಸೀನು ಅಂತ ಸಿನಿಮಾ ಮುಗಿಸ್ಬಿಡ್ಬೇಡ. ನೆಕ್ಸ್ಟ್ ಸೀನ್ ವರ್ಗೂ ನೀನ್ ಬದುಕಿರ್ಬೇಕು ಅಂದ್ರೆ ಈ ಸೀನ್ ಅಲ್ಲಿ ಬೇಗ ಹೋಗ್ಬೇಕು. ವೈ ಪದ್ಮ ವೈ? ನಮ್ಮ ಅಪ್ಪ ಬರೋ ಟೈಮ್ ಆಯ್ತು. ಓಕೆ ಪದ್ಮ, ನೋಡು ನಾನು ಹೋಗ್ತಾ ಇರೋದು ನಿಮ್ಮ ಅಪ್ಪನ್ಗೆ ಎದುರ್ಕೊಂಡಲ್ಲ, ನನ್ನ ಪ್ರಯಾಣಕ್ಕೆ ಎದುರ್ಕೊಂಡು ಬರ್ಲಾ. ಗುಡ್ ನೈಟ್. ಉಳಿತವ್ರ ಕಂಡ ಅಂತ ದೇವ್ರೆ, ಬರುವಾಗ ಏನ್ ತಂದ್ವಿ, ಹೋಗುವಾಗ ಏನ್ ತಗೊಂಡೋಗ್ತೀವಿ? ಮೂಟೆ ಜಿ, ಸುಮ್ನೆ ಕೂತ್ಕೊಳಕ ಬಂದಿದೀವಿ ಇಲ್ಲಿ? ಅಲ್ಲ ಜಿ. ಲೋ, ಆ ಬಾರ ಇಲ್ಲಿ ಪಾಂಡೇಜಿ. ಲೋ ಕಾಡ ಕಾಡ ಏನು? ಇಲ್ಲೇ ಒಂದ್ ಮಾತುಕತೆಗೆ ಹೋಗಿದಾರ ಜಿ. ಬರ ಕೇಳವ್ರನ್ನ. ಆಯ್ತು ಹೋಗ್ ನೀನು. ಹೇ ಮೂಟೆ. ಅಯ್ಯಪ್ಪ ಜಿ, ನಮ್ಮ ಕಾಡನ್ನ ನೋಡ್ತಾ ಇದ್ರೆ ನನಗೇನ್ ನೆನಪಾಗುತ್ತೆ ಗೊತ್ತಾ? ನೀವೇ ಹೇಳ್ಬಿಡಿ ಜಿ. ನಾನ್ ಆ ಕಾಡದಲ್ಲಿರುವಾಗ ನನಗಿದ್ದ ಟೆಂಪರು, ಆ ಕದರು ಎಲ್ಲ ಜ್ಞಾಪಕ ಬರ್ತಾ ಇದೆ. ಇವಾಗ್ಲೂ ಅದ್ರಲ್ಲಿ ಕಡಿಮೆ ಇಲ್ಲ ಬಿಡಿ ಜಿ. ಎಲ್ಲ ದೇವ್ರಿಚ್ಛೆ. ನನ್ ಕೈನಲ್ಲಿ ಏನಿದೆ, ಏನ್ ತಗೊಂಡೋಗ್ತೀವಿ? ಸ್ವಾಮಿ
ಪಾಂಡೇಜಿ, ನೀವು ಇಲ್ಲಿ ಗಂಟ ಬಂದಿದ್ದೀರಾ ಅಂತಂದ್ರೆ ಅದು ನನ್ನ ನೋಡಕ್ಕಂತೂ ಖಂಡಿತ ಅಲ್ಲ. ಸರಿನಾ? ಹೇಗ್ ನಡೀತಿದೆಯಪ್ಪ ಎಲ್ಲ ಪಾಂಡೇಜಿ? ಡೌಟ್ ಆಗ್ಲಿ ಕಂಪ್ಲೇಂಟ್ ಆಗ್ಲಿ ನಾನಿರೋ ಕಡೆ ಇರಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಅದನ್ನ ಕಣ್ಣಲ್ಲಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾನು ಅವಾಗ ಅವಾಗ ಬರೋದು. ಕಾಳ, ಏನು ವಿಶೇಷ? ಮುಂದಿನ ಡೆಲಿವರಿದು ಆರ್ಡ್ರ್ ಬಂದಿದೆ, ಟೈಮ್ ಕೊಟ್ಟಿದ್ದೀನಿ. ಏನೇನು ಕಳಿಸ್ತಾ ಇದೆಯಾ? ಮಾಮೂಲಿ ಹಾವಿನ ತುಪ್ಪ, ವೈಲ್ಡ್ ಲೆದರು, ಗಂಧ, ಇಷ್ಟನ್ನು ಫೈನಲ್ ಮಾಡಿದ್ದೀನಿ. ಇನ್ನೇನು ಕಡ, ನಾ ಬರ್ರಾ? ಯಾವುದೇ ಕೆಲಸ ಮಾಡಿದ್ರು ಅರ್ಧಂಬರ್ಧ ಮಾಡಬೇಡ. ಯಾವುದನ್ನು ಹೇಳ್ತಾ ಇದ್ರ? ಅಲ್ಲಿ ನೋಡಲ್ಲಿ. ಏನಿದೆ ಬಿಡಿ, ನಾನು ನೋಡ್ಕೋತೀನಿ ಅದನ್ನು, ತಲೆ ಕೆಡಿಸ್ಕೋಬೇಡಿ. ಓಕೆ ಓಕೆ, ಆಯ್ತು, ಆಮೇಲೆ ಮಾಡ್ತೀನಿ. ಏನಪ್ಪ ಓಹೋ, ಇಷ್ಟೆಲ್ಲ ಮಾಡೋದನ್ನ? ರೆಡಿ, ಹೊರಡೋಣ. ಸರಿ ಸರ್. ಅಯ್ಯಪ್ಪ ಸರ್, ಯಾಕೆ ಸರ್ ನಾನು ಇಲ್ಲಿ ಕರ್ಕೊ ಬಂದಿದ್ದೀರಾ? ಅಲ್ಲ ಕಣೋ ಬುಬಾಲ್, ಕಾಡ ಬಯತನೇ ಕೆಲಸ ಮಾಡ್ಕೊಂಡು ಕಾಡನ್ನೇ ನನ್ನ ಹತ್ರ ಹಾಕೊಡಕ್ ಬಂದಿದೆಯಲ್ಲ, ನಿಂಗೆ ಒಂಚೂರು ಭಯನೇ ಇಲ್ವಾ? ನಂದೇ ತಪ್ಪಾಗಿದ್ದು ಸರ್, ಇನ್ನು ಯಾವ ಕಾರಣಕ್ಕೂ ಆ ವಿಷಯ ಎಲ್ಲೂ ಮಾತಾಡಲ್ಲ ಸರ್, ಬಿಟ್ಬಿಡಿ ಸರ್. ತಪ್ಪಾಗಿದ್ದು ನೀನು ಯಾರ ಬಗ್ಗೆ ಹೇಳ್ದೆ ಅಂತಲ್ಲ, ಯಾರ ಹತ್ರ ಹೇಳ್ದೆ ಅಂತ. ಸರಿ, ಟೈಮ್ ಆಯ್ತು, ನಿನ್ ಕೊನೆ ಆಸೆ ಏನ್ ಹೇಳು? ದಯವಿಟ್ಟು ಬಿಟ್ಬಿಡಿ ಸರ್, ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ಸರ್. ಆ ಆಫರ್ ನಿನ್ಗೆ ಕೊನೆ ಆಯ್ತು ಅಂತ ಹೇಳಿಲ್ವೇನೋ, ಆರಾಮ್ ಕೋರ್. ಕಡಬಾಯಿ, ನಿಮ್ ಗ್ಯಾಂಗ್ ಅಲ್ಲಿ ಒಂದು ನರಿ ಇತ್ತು, ಅದನ್ನ ನಾನು ಖೇಲ್ ಖತಂ ಮಾಡ್ದೆ ಬೈ. ಶಬಾಶ್, ನಿನ್ ಮಾಮೂಲಿ ಸಾಯಂಕಾಲ ರೆಡಿ ಆಗಿರುತ್ತೆ, ಬಂದು ತಗೊಂಡೋಗು. ಥ್ಯಾಂಕ್ ಯು ಕಡಬಾಯಿ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಪ್ರೇಮಿಗಳೇ, ಕಲಾ ಬಂಧುಗಳೇ, ಏರಿಯಾದ ಬ್ಯೂಟಿಫುಲ್ ಆಂಟಿಗಳೇ, ಅವರನ್ನ ನೋಡಿ ಜೊಲಿಸುರಿಸ್ತಕ್ಕಂತ ಅಂಕಲ್ಗಳೇ, ವಯಸ್ಸಾದ ಅಜ್ಜಂದಿರೇ, ಹಂಗು ಹಿಂಗು ಮೇಕಪ್ ಮಾಡ್ಕೊಂಡು ಲೈನ್ ಹೊಡಿತಾ ಇರೋ ಅಜ್ಜಂದಿರೇ, ಅರ್ಕಲ್ ಪ್ಯಾಂಟ್ ಹಾಕೊಂಡಿರೋ ಹುಡುಗಿಯರೇ, ಅವ್ರಿಗೋಸ್ಕರ ಟೈಲರ್ ಅಂಗಡಿ ಇಟ್ಟಿರೋ ಹುಡುಗರೇ, ಇವತ್ತು ಪರಿಸರ ದಿನ, ಮನೆಗೊಂದು ಗಿಡ, ಗಿಡಕ್ಕೊಂದು ಕೊಡ, ಗಿಡ ನೆಡ್ದಿರೋ ಮಗ ಸುಡ. ಪ್ರತಿ ವರ್ಷದಂತೆ ಈ ವರ್ಷನೂ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಪರಿಸರ ದಿನಾಚರಣೆಯನ್ನು ಆಚರಿಸಲು ಮುಖ್ಯ ಕಾರಣ ನಮ್ಮ ಅಚ್ಚುಮೆಚ್ಚಿನ ರಾಹಿ ಅಣ್ಣನವರು. ಪರಿಸರ ದಿನಾಚರಣೆಗೊಂದು ಜೈ, ರಾಹಿ ಅಣ್ಣನವ್ರಿಗೊಂದು ಜೈ. ನೋಡಿರೋ, ನಮಸ್ಕಾರ ಯಜಮಾನ್ರೆ, ನಿಮ್ಗಳ ಆಶೀರ್ವಾದ ನನಗೆ ವಜ್ರ ಕವಚ ಇದ್ದಂಗೆ. ನಾನು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಬರ್ರಪ್ಪ. ಮಾನ್ಯ ಮತ ಬಂದವರೇ,
ಏಯ್ ನಿಲ್ಸಲೇ, ನಾವೇನ್ ಎಲೆಕ್ಷನ್ ಓಟ್ ಕೇಳಕ ಬಂದಿದೀವಿ ಇಲ್ಲಿಗೆ? ಸಾರಿ ಗುರು, ಟಿವಿ ಚಾನೆಲ್ ನೋಡಿ ನೋಡಿ ಹಿಂಗಾಗೋಬಿಟ್ಟಿದೀನಿ. ಮಾನ್ಯ ನಾಗರಿಕ ಬಂಧುಗಳೇ, ಇಷ್ಟು ದಿನ ನಾವೆಲ್ಲ ರಾಹಿನ ರೂಡಾಗಿ ರಗಡಾಗಿ ರಫ್ ಆಗಿ ನೋಡಿದೀವಿ. ಮೂರು ಒಂದೇ ಕಣ. ಅದ್ ಸರಿ, ನನ್ ಬಗ್ಗೆ ಪ್ರಮೋಷನ್ ಯಾಕೆ? ಅದುಮ್ಕೊಂಡು ವಿಚಾರಕ್ ಬಾ. ಹಂಗಂತೀಯಾ? ಸರಿ ಗುರು. ನಾಗರಿಕರೇ, ಮತ ಬಾಂಧವರೇ, ಕಲಾ ರಸಿಕರೇ, ಇವತ್ತಿನ ದಿನ ಅರಣ್ಯ ಸಂಪತ್ತು, ಹೆಲ್ದಿ ಪರಿಸರ ನಮಗ್ ಸ್ವಲ್ಪನಾದ್ರೂ ನಮ್ಮೂರಲ್ಲಿ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ ರಾಯಣ್ಣ ಮಾತ್ರ. ಇಂಥವ್ರ ಸಮ್ಮುಖದಲ್ಲಿ ನಾವು ಪರಿಸರ ದಿನಾಚರಣೆ ಆಚರಿಸ್ತಾ ಇದೀವಿ. ನೀವೆಲ್ಲ ನಾವು ಕೊಡೋ ಗಿಡನ ನೆಟ್ಟು ನೀರಾಕಿ ಗೊಬ್ಬರ ಹಾಕಿ ಬೆಳೆಸಬೇಕಾಗಿ ವಿನಂತಿ. ಪರಿಸರನ ನಾವು ಉಳಿಸಿದ್ರೆ ನಮ್ಮನ್ನ ಪರಿಸರ ಉಳಿಸುತ್ತೆ. ಪರಿಸರ ದಿನಾಚರಣೆಗೆ, ಪರಿಸರ ದಿನಾಚರಣೆಗೆ, ರಾಹಿ ಅಣ್ಣಂಗೆ ಪರಿಸರ ದಿನಾಚರಣೆಗೆ. ಗುರು, ಕೊನೆಗೆ ಇದೊಂದ್ ಗಿಡ ಉಳಿದು ಬಿಡ್ತು, ಇದನ್ ತಗೊಂಡ್ ಏನ್ ಮಾಡ್ಲಿ ಗುರು? ಟೈಗರ್, ಈ ಸಸಿ ತಗೊಂಡು ನಿಮ್ ಮನೇಲಿ ನನ್ನ ಹೆಸರು ಬಿಟ್ಟು ನೆಡ. ಸರಿ. ಹಲೋ ರಾಯಿ ಬ್ರದರ್, ಏನ್ ಬ್ರದರ್ ನೇಚರ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನಮ್ಗೊಂದ್ ಬಾತ್ ಹೇಳಿಲ್ಲ. ಟೆರರ್, ನಿನ್ ಫ್ಯೂಚರ್ನ ಕೈಲಿ ಕಾಪಾಡ್ಕೊಳಕ್ ಆಗ್ತಿಲ್ಲ, ಈ ನೇಚರ್ ಹೆಂಗ ಕಾಪಾಡ್ತೀಯ? ಏನ್ ಬ್ರದರ್, ನೀವ್ ಹೇಳಿದ್ರಲ್ಲ ಬ್ರದರ್, ನೇಚರ್ ಬಿಟ್ಟು ಕಾಪಾಡುತ್ತೆ ಅಂತ. ಅದಕ್ಕೆ ನಿಮ್ಮ ಹತ್ರ ಸಸಿ ಇಸ್ಕೊಂಡು ಲಿವರ್ ರೆಡಿ ಮಾಡ್ಕೊಳ್ಳಲ್ಲ ಅಂತ ಬದ್ಲಪ್ಪ. ನೀ ಎಲ್ಲೋ ನಾವು ಅನೌನ್ಸ್ಮೆಂಟ್ ನಾನು ಉಲ್ಟಾ ತಗೊಂಡಿದ್ದೆ ಅನ್ಸುತ್ತೆ. ಹೋಗ್ಲಿ, ಅವನಿಗೊಂದು ಸಸಿ ಕೊಡ. ತಗೋ ಬ್ರದರ್, ಬಸ್ ನೂರು ರೂಪಾಯಿ ಸಿಗುತ್ತಾ? ಏನಕ್ಕ ನೂರು ರೂಪಾಯಿ? ಇದಕ್ಕೆ ಗೊಬ್ಬರ ಪೋಷಕಾಂಶ ಎಲ್ಲ ಹಾಕಕ್ಕೆ ಫೈನಾನ್ಸ್ ಬೇಡವಾ? ತಗೋಳಪ್ಪ, ಫೈನಾನ್ಸು ನಮ್ದೇ, ಪ್ರಾಡಕ್ಟು ನಮ್ದೇ. ಸರಿ ಬರ್ಲ ಬ್ರದರ್, ಈ ಗಿಡ ಮರ ಆದ್ಮೇಲೆ ಮತ್ತೆ ಸಿಗ್ತೀನಿ. ಟೆರರ್, ನೀನ್ ಕುಡ್ತು ಸಿಗರೇಟ್ ಏನು ಗುರು? ಒಂದ್ ದಿನ ಒಂದ್ ಸಸಿ ತಗೊಂಡು ಒಂದ್ ಬರತ್ರಪ್ಪ ಪಾಕ ಹೇಳ್ತೀನಿ. ಬರ್ಲಿ ಬ್ರದರ್, ಕ್ವಾರ್ಟರ್ ಆಯ್ತು, ಸೈಂಟಿಸ್ಟ್ ಆಗ್ಲಿವಲ್ಲಪ್ಪ. ಏನ್ ಗುರು, ತುಂಬಾ ದಿನ ಆದ್ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ಯಾ? ಇದೇನ ದೇವಸ್ಥಾನ? ಹೇ ಅಲ್ಲ ನೋಡಿ, ನಿಮ್ ಹುಡ್ಕ ಬರ್ತಾ ಇದ್ದಾನೆ. ಇಲ್ಲಿ ತೀರ್ಥ ಪ್ರಸಾದ ಏನಾದ್ರೂ ಸಿಗುತ್ತಾ? ಹಲೋ, ನಿಂತ್ಕೊಳ್ರಿ. ಅಲ್ಲ, ಒಂದ್ ಹುಡ್ಗಿ ನಿನ್ನ ಗುರಾಯಿಸ್ತಿದ್ದಾಳೆ ಅಂತ ಗೊತ್ತಿದ್ರು ನೋಡ್ದಂಗ ಹೋಗ್ತಾ ಇದ್ಯಲ್ಲ, ಇದನ್ನ ನಾನೇನ್ ಅಂದ್ಕೋಬೇಕು? ನಿನ್ ನಿಯತ್ತ ಅಥವಾ ನಿನ್ ದೌಲತ್ತ? ಟೈಗರ್, ಚೋ ಮೇಡಮ್, ಈಗ ನಿಮ್ ಪ್ರಾಬ್ಲಮ್ ಇವ್ರು ನೋಡಿದ್ದ ನೋಡದೆ ಹೋಗಿದ್ದ? ಏನು ನಿನ್ ಹೆಸರು? ಊರ್ ಜನ ಎಲ್ಲ ನನ್ನ ಟೈಗರ್ ಅಂತಾರೆ, ನೀವು ಅದನ್ನ ಮುಂದುವರ್ಸಿ. ಬಿಸ್ಕೆಟ್ ಹೆಸರು ಇಟ್ಕೊಂಡಿರೋ ಹತ್ರ ಎಲ್ಲ ನಾನು ಮಾತಾಡಲ್ಲ. ಮೊದ್ಲು ಹೋಗಿ ಹೆಸರು ಚೇಂಜ್ ಮಾಡ್ಕೋ. ಏನ್ರಿ ನಿಮ್ ಪ್ರಾಬ್ಲಮ್? ನೀನು ನಿನ್ನ ಅಕ್ರಗಳು, ಇದೇ ನನ್ ಪ್ರಾಬ್ಲಮ್. ಕ್ಷಮಿಸಿ ಮೇಡಮ್, ಹುಡುಗಿರ ಹತ್ರ ನಕರ ಮಾಡಂತ ಬ್ಯಾಡ್ ಟೈಮ್ ನನಗಿನ್ನೂ ಬಂದಿಲ್ಲ. ಬಂದಾಗ ಹೇಳ್ಕೊಳಿಸ್ತೀವಿ ನಾವೇನೆ. ನೀನ್ ಸ್ವಲ್ಪ ಮುಚ್ಕೊಳಲ್ಲ ನೋಡು ರಾಹಿ, ಇನ್ಮೇಲೆ ನಿನ್ ಪ್ರತಿ ಯೋಚನೆನಲ್ಲೂ ಈ ದೀಪು ಇರ್ಲೇಬೇಕು. ಅಕಸ್ಮಾತ್ ನಿನ್ಗೆ ಆತರ ಫೀಲಿಂಗ್ಸ್ ಇಲ್ಲ ಅಂದ್ರೆ ಬರೆಸ್ಕೋ, ಅರ್ಥ ಆಯ್ತಾ? ನೋಡಿ ದೀಪ ಅವರೇ, ಭಾವನೆಗಳು ಬೇಡ ಬೇಡ ಅಂದ್ರು ಬರೋಕೆ ಬ್ಯಾಂಕ್ ಕಟ್ಟ EMI ಎಲ್ಲ ನಮ್ ಪರ್ಮಿಷನ್ ಇಲ್ದೇನೆ ಶುರು ಆಗುತ್ತೆ. ನಿಮ್ಗದು ಶುರು ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಮತ್ತೆ ಅಪ್ಪಿ ತಪ್ಪಿ ನಾವು ಸಿಕ್ಕಿದಾಗ ಅಡ್ಡಾಕಿ ಉಪದೇಶ ಮಾಡೋದನ್ನ ನಿಲ್ಸ್ಬೇಕು. ಮೇಡಮ್, ನಮ್ ರಾಹಿಗೆ ಲೇಡೀಸ್ ಅಂದ್ರೆ ರೆಸ್ಪೆಕ್ಟ್ ಜಾಸ್ತಿ, ಅದನ್ನ ಈ ಫ್ಲೋ ಅಲ್ಲಿ ಹೇಳಿದ್ರು ಅಷ್ಟೇ. ಬಾರ ಟೈಗರ್, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಯ್ತಾ ಬಾಸ್? ಏನಿವತ್ತು ಟೈಗರ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಈ ಹುಡುಗ್ರೆ ಎಷ್ಟು, ನಾವ್ ಬೀಳೋವರೆಗೂ ಮಾತ್ರ ಕಾಯ್ತಾರೆ, ಬಿದ್ಮೇಲೆ ನಾವೇ ಕಾಯ್ಬೇಕು. ನಾನ್ ಲೇಟ್ ಬಂದೆ ಅಂತ ಲೈಟ್ ಆಗ್ತಾ ಬಿಡ ಪದ, ಅದರಿಂದ ಬೇಜಾನ್ ಕಾರಣಗಳಿವೆ. ಯಾಕ್ ಟೈಗರ್, ಬೆಳಿಗ್ಗೆ ಬಾರ್ ಓಪನ್ ಆಗೋದ್ ಲೇಟ್ ಆಯ್ತಾ? ಅದೆಲ್ಲ ನಿನ್ನೆ ನೈಟ್ ಪಾರ್ಸಲ್ ಬಂದಿರುತ್ತೆ ಪದ್ಮ, ಈಗ ಪ್ರಾಬ್ಲಮ್ ಅದಲ್ಲ. ಮತ್ತಿನ್ನೇನ್ ಟೈಗರ್? ಟೀ ಅಂಗಡಿ ಪದ್ಮ ನಾನು ಪಟಾಯಿಸಿದೀನಿ ಅಂದ್ರೆ ಊರ್ ಜನ ಯಾರು ನಂಬ್ತಿಲ್ಲ ಪದ್ದು. ಅದಕ್ಕೇನ್ ಇವಾಗ ಟಿವಿನಲ್ಲಿ ಹಾಕ್ಸ್ಬೇಕು ಅಂತಿದ್ಯಾ? ಹಂಗಲ್ಲ ಪದ್ದು,
ಫಾರಿನ್ ಬೈಕ್ ತರ ಇರೋರು ನೀನು. ಶೋರೂಮ್ ಅಲ್ಲೇ ಇದ್ರೆ ಏನ್ ಯೂಸ್? ರೋಡಿಗೆ ಬಂದ್ರೆ ತಾನೆ ಗಾಡಿಗ್ ಬೆಲೆ ಏನೋ ಅಂತ ಗೊತ್ತಾಗೋದು, ಅದ್ರ ಓನರ್ ಯಾರು ಅಂತ ಗೊತ್ತಾಗೋದು. ಅದ್ ಮಾತ್ರ ಆಗಲ್ಲ ಟೈಗರ್. ಯಾಕೆ 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 ಆಗಲ್ಲ? ನಾನು ಒಂದ್ಸರಿ ಅಂಗಡಿಯಿಂದ ಆಚೆ ಬಂದ್ರೆ ಮತ್ತೆ ಒಳಗಡೆ ಬರಕ್ ಆಗಲ್ಲ. ಯಾಕೆ ಅಂಗಡಿ ಬೇಗ ಹಾಕ್ಬಿಡ್ತೀರಾ? ನೋಡು ಟೈಗರ್, ನಾನು ನಿನ್ ಜೊತೆ ಬರ್ಬೇಕು ಅಂದ್ರೆ ನೀನ್ ನಿನ್ ಲಗೇ ಸಮೇತ ಬರ್ಬೇಕು, ಆಗತ್ತಾ? ಓಹೋ, ನೀನ್ ಡೈರೆಕ್ಟ್ ಆಗಿ ಸಂಸಾರನೇ ಸ್ಟಾರ್ಟ್ ಮಾಡೋಣ ಅಂತೀಯ. ಶಬಾಷ್ ಪದ್ದು, ನೆಕ್ಸ್ಟ್ ಸೀನ್ ಅಲ್ಲಿ ನಾನು ಲಗೇ ಸಮೇತ ಬರ್ತೀನಿ. ಓಕೆದಾ? ಓಕೆ. ಹೌದು, ನಿನ್ ಲಗೇ ರೆಡಿ ಆಯ್ತಾ? ಅದ್ ಯಾವತ್ತೋ ರೆಡಿ ಆಗಿದೆ. ಓಕೆ ಪದ್ದು, ಬಾಯ್, ಸಿ ಯು, ಗುಡ್ ಮಾರ್ನಿಂಗ್. ಆ ಸೀನು ಧಮಾಕ ಸೂರ್ಯ. ದೇವ್ರೆ, ನೀನ್ ಮಾಡ್ತಾ ಇರೋದು ನಿನ್ಗೆ ಸರಿ ಅನ್ನಿಸ್ತಾ ಇದ್ಯಾ ಹೇಳಪ್ಪ? ಅಲ್ಲ, ಗಾಡಿ ಕೊಟ್ಬಿಟ್ಟು ಕೇಕ್ ಇಟ್ಕೊಂಡ್ರೆ ಏನ್ ಯೂಸು? ಆ ರಾಹಿನ ನನ್ನ ಅತ್ತೆ ಮಗ ಅಂತ ಕ್ರಿಯೇಟ್ ಮಾಡಿದ್ಯಾ, ಅದ್ ಬರೀ ರಿಲೇಷನ್ ಅಲ್ಲಿ ಇದ್ರೆ ಸಾಕ? ಎಮೋಷನ್ ಅಲ್ಲಿ ಇರೋದ್ ಬೇಡ್ವಾ? ನಾನು ಕಲ್ಪನಾ ಅಂತ ಹಿಡ್ದು ಕರೀನಾ ಕಪೂರ್ ವರೆಗೂ ಎಲ್ಲಾ ಸ್ಟೈಲ್ ನಲ್ಲೂ ಟ್ರೈ ಮಾಡ್ದೆ, ಒಂದೇ ಒಂದ್ ಲುಕ್ ಕೊಡಲ್ಲ ಅಂತನಲ್ಲ. ನೀನ್ ಏನ್ ಮಾಡ್ತೀವಿ ನನಗ್ ಗೊತ್ತಿಲ್ಲ, ಆದಷ್ಟು ಬೇಗ ಅವ್ ನನ್ ಕಡೆ ತಿರುಗ್ ನೋಡ್ಬೇಕು ಅಷ್ಟೇ. ತಿರುಗ್ಲಿಲ್ಲ ಅನ್ಕೋ, ನನ್ ಲವ್ ಫೇಲ್ಯೂರ್ ಆಯ್ತು ಅಂತ ಊರ್ ಜನ ಮಾತಾಡಲ್ಲ. ನಿನಗ್ ಪವರ್ ಇಲ್ಲ ಅಂತ ಊರ್ ಜನ ಎಲ್ಲ ಮಾತಾಡ್ತಾರೆ. ಯೋಚನೆ ಮಾಡು, ಬರ್ಲ ತಂದನ 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 ತಂದನ. ದೇವ್ರೆ, ಏನಪ್ಪ ನಿನ್ ಗತಿ? ಹೆಣ್ ಮಕ್ಳುಗಳ್ ನೋಡು, ಎಂತೆಂತ ಡ್ಯೂಟಿ ಕೊಡ್ತಾರೆ ಅಂತ. ಏನ್ ಮಾಡ್ತೀಯ ಮಾಡಪ್ಪ. ಬಜಾರಿ, ಮೊದ್ಲು ಒಳಗಡೆ ಬಿಡೆ, ಮಿಕ್ಕಿದ್ದು ಆಮೇಲೆ ಮಾತಾಡೋಣ. ಅತ್ತೆ, ಮೊದ್ಲು ನಿನ್ನ ಯಾವಾಗ ಮನೆಗೆ ತುಂಬಿಸ್ಕೊತ್ಯ ಅಂತ ಹೇಳು, ಆಮೇಲೆ ಒಳಗ್ ಬಿಡ್ತೀನಿ. ಬೇಡ ದೀಪ, ರಾಹಿ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಾನೆ ನಿನ್ಗೆ? ಅತ್ತೆ, ನಿನ್ ಮಗುರಿಂದ ಏನಾದ್ರೂ ಆಗಂಗಿದ್ರೆ ಇಷ್ಟೊತ್ತಿಗೆ ಏನೇನೂ ಆಗಿರೋದು? ಏನು ಆಗಿಲ್ಲ ಅಂತ ತಾನೆ ನಾನೇ ಫೀಲ್ಡ್ ಗಿಳ್ದಿರೋದು? ಅಯ್ಯೋನೇನ್ನ. ಏನ್ ಮದರ್, ಏನ್ ನಡೀತಾ ಇದೆ ಅಲ್ಲಿ, ಏನಂತ ಹೇಳುದು? ನೋಡ್ರಾಯಿ, ಇವಳ ನೀನ್ ಕಟ್ಕೋಬೇಕಂತೆ, ಅದ್ ಯಾವಾಗ ಅಂತ ಈಗ್ಲೇ ಹೇಳ್ಬೇಕಂತೆ. ಓಹ್, ಇವಳ ಇವಳು ಕಟ್ಕೊಂಡು ಸರ್ಕಸ್ ಮಾಡ್ಬೋದು ಹೊರತು ಸಂಸಾರನಲ್ಲ. ಈ ರಾಹಿ ಅತ್ತೆ ಮಗಳು ಅನ್ನೋದನ್ನೇ ಮರ್ತ್ ಮಾತಾಡ್ತಿದ್ಯಾ? ಸೊಸೈಟಿಲ್ ಕೂಡ ಸೀಮೆಣ್ಣೆಗೆ ಕ್ಯೂ ಇರುತ್ತೋ ಇಲ್ವೋ, ಆದ್ರೆ ದೀಪು ಹಿಂದೆ ಯಾವಾಗ್ಲೂ ಕ್ಯೂ ಇರುತ್ತೆ. ನನಗ್ ಬೇಗ ಒಂದ್ ದಾರಿ ತೋರ್ಸೋ. ಅಷ್ಟೊಂದ್ ಮಾರ್ಕೆಟ್ ಆಗಿ ಹೋಗಿದ್ಯಾ? ಏ ರಾಹಿ, ಮೊದ್ಲು 3 ಗಂಟೆ ಕಪ್ಪ. ಮದರ್ ಇಂಡಿಯಾ ಬರೀ ಟ್ರೈಲರ್ ನೋಡಿ ಸಿನಿಮಾ ಚೆನ್ನಾಗಿರ್ತದೆ ಡಿಸೈಡ್ ಮಾಡ್ಬೇಡ. ಏಯ್ ನಡಿಯ, ಹೋಗ್ತೀನಿ, ಆದ್ರೆ ನಿಮ್ಮಿಬ್ಬರಿಗೂ ಇದು ಲಾಸ್ಟ್ ವಾರ್ನಿಂಗ್. ಅತ್ತೆ, ಇವತ್ ನಿಮ್ಮನೆ ಹೊಸ್ಲವರ್ಗೂ ಬಂದಿರೋಳ್ಗೆ ನಾಳೆ ನಿಮ್ ನಡ್ಮನೆಗ್ ನುಗ್ಗೋದು ದೊಡ್ಡ ವಿಷಯ ಅಲ್ವೇ ಇಲ್ಲ, ಹೇಳ್ಬಿಡಿ ನಿಮ್ ಮಗುಂಗೆ. ಖಂಡಿತ ಹೇಳ್ತೀನಿ ಬಿಡಮ್ಮ. ಓ, ನೀವಿಬ್ರು ಆಗ್ಲೇ ಅತ್ತೆ ಸೊಸೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರ? ಹಲೋ ರಾಹಿ ಅವರೇ, ನಾಳೆ ನನ್ ಬರ್ತಡೆ, ಅಂದ್ರೆ ನಾನು ನಿಮ್ಗೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೀನ, ಮಿಸ್ ಮಾಡದೆ ಬರ್ಬೇಕು. ನನ್ಗೋಸ್ಕರ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತಿದ್ರೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋದನ್ನ ತಗೊಂಡ್ಬಾ. ಹಾ, ಬರ್ಲಾ? ಬರ್ತೀನಿ. ಅದರ್ ಈ ಮೆಗಾ ಸೀರಿಯಲ್ ಅಲ್ಲಿ ನಿನ್ ಮಗನ್ ಹೊಟ್ಟೆ ಮರಿಬೇಡ, ನೋಡಿ ಬಾ ಬರ್ತೀನಿ.
ಬಂದೆ ಟೈಗರ್ ಮತ್ತು ಪದ್ದು ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ಹೆಂಗೋ ಲಗೇಜ್ ತಗೊಂಡ್ ಬಂದ್ಬಿಟ್ನಪ್ಪ, ಇವಳಿನ್ನು ರೆಡಿ ಆಗೋಳ ಇಲ್ಲ. ಪದು ಪದ್ದು ಪದು ಪದು ಪದು, ನೀನ್ ಹೇಳ್ದೆ ಅಂತ ಒಂದೇ ಒಂದ್ ಕಾರಣಕ್ಕೆ ಲೈಫಲ್ಲಿ ನಿನ್ ಜೊತೆ ಸೆಟ್ಲ್ ಆಗ್ಬೇಕು ಅಂತ ಲಗೇಜ್ ಸಮೇತ ಬಂದಿದ್ದೀನಿ. ಟೈಗರ್, ಕೈಯಲ್ಲಿರೋ ಲಗೇಜ್ ನೋಡಿದ್ಮೇಲೇನೆ ನಿನ್ಗ್ ನನ್ ಮೇಲೆ ಲವ್ ಇದೆ ಅಂತ ನನಗ್ ಕನ್ಫರ್ಮ್ ಆಗಿರೋದು. ನೀನೇನ್ ಕಮ್ಮಿನ ಪದ್ದು, ಓಡಾಡಕ್ ಹೋಗೋಣ ಬಾ ಅಂತ ಕರೆದ್ರೆ ಓಡೋಗೋಕೆ ಬರ್ತೀನಿ ಅಂದಲ್ಲ, ಆಗ್ಲೇ ಗೊತ್ತಾಯ್ತು ನೀನ್ ಎಷ್ಟ್ ಫಾಸ್ಟ್ ಅಂತ. ನಿನ್ನಷ್ಟು ಫಾಸ್ಟ್ ನಾನು ಇಲ್ಲ ಬಿಡು ಟೈಗರ್. ಮತ್ತೆ ಹಾಕ್ಬೋದು ಲೇಟು, ಎತ್ತು ಅಂಗಡಿಲಿರೋ ಕಾಸು, ಮುಚ್ಚು ಅಂಗಡಿ ಬಾಗ್ಲು, ಎತ್ತು ನಿನ್ ಲಗೇಜು, ಲೆಟ್ಸ್ ಗೋ. ಟೈಗರ್, ಇನ್ಮೇಲೆ ನಾನು ನನ್ನ ಲಗೇಜು ನಿನ್ ಜವಾಬ್ದಾರಿ ಅಲ್ವಾ? ಅವೆಲ್ಲ ಈ ಟೈಗರ್ಗೆ ದೊಡ್ಡ ಮ್ಯಾಟ್ರೇ ಅಲ್ಲ, ನೀ ಬಾಪದ್ದು ಬೇಗ. ಸರಿ, ಬಲ್ಗಾಲಿಟ್ ಬರ್ಲಾ ಎಡ್ಗಾಲಿಟ್ ಬರ್ಲಾ? ಓಡೋಗೋರ್ಗೆ ಯಾವ ಕಾಲ ಆದ್ರೆ ಅನ್ಪದ್ದು, ನೀನ್ ಬೇಗ ಬಾ. ಆದ್ರೆ ಸ್ಲೋ ಮೋಷನ್ ಅಲ್ಲಿ ಬರ್ಬೇಕು ಅನ್ನೋದು ನನ್ನ ಆಸೆ. ಬಿಟ್ರೆ ಎಡಿಟಿಂಗ್ ಕೇಳಂಗಿದ್ಯಾ ನೀನು? ಬೇಗ ಬಾ. ಅಲ್ಲ ಕಳೆ, ಲಗೇಜ್ ರೆಡಿ ಐತೆ ರೆಡಿ ಐತೆ ಅಂತಿದ್ದಾನ, ಆ ಲಗೇಜ್ ಇದೇನಾ? ಹೌದು ಟೈಗರ್. ಲೇ, ಯಾರ್ದೋ ಲಗೇಜ್ ನನ್ ತಲೆ ಮೇಲೆ ಕಟ್ಟಕ್ಕೆ ಎಷ್ಟ್ ದಿನದಿಂದ ಕಾಯ್ತಾ ಇದ್ದೆ ಟೈಗರ್. ಅದೇನಾಯ್ತು ಅಂದ್ರೆ, ಸುಮ್ನಿರೆ, ಎಲ್ಲಾ ಸೀನಲ್ಲೂ ನೀನು ಮಿಡ್ ಶಾಟ್ ಅಲ್ಲಿ ಕಾಣಿಸ್ಕೊಂಡಾಗ್ಲೇ ನನ್ಗೊಂದ್ ಡೌಟ್ ಶುರು ಆಗಿತ್ತು. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡೋದಿದೆ, ಜನ್ಗಳ್ಗೊಂದ್ ಮೆಸೇಜ್ ಇಡ್ಬೇಕು ಅಂತಿದೀನಿ. ಮಹಾಜನ್ಗಳೇ, ಶೋರೂಮ್ ಅಲ್ಲಿರೋ ಗಾಡಿ ರೋಡ್ಗಿಳಿತಾವೆ ಅನ್ನೋದಕ್ಕೆ ನನ್ ಸ್ಟೋರಿನೇ ಉದಾಹರಣೆ. ಪದ್ಮಾ ಅವ್ರೆ, ಈ ಲಗೇಜ್ ಗೆ ಓನರ್ ಯಾರು? ಅವತ್ ಅಂಗಡಿಲಿ ಕರೆಂಟ್ ಇರ್ಲಿಲ್ಲ. ಈ ಲಗೇಜ್ ಡೀಟೇಲ್ ನಿಮ್ಗೆ ಗೊತ್ತಿಲ್ವಾ? ಇದ್ಯಾವ್ದೋ ನ್ಯಾಷನಲ್ ಪರ್ಮಿಟ್ ಗಾಡಿ ಗುರು. ದಾರಿ ತಪ್ಪಿ ಕಡೆ ಬಂದ್ಯೋ ಅಥವಾ ಇವತ್ ನನ್ ಬರ್ತಡೆ ಅಂತಾನೆ ನೆನ್ಪಿಟ್ಕೊಂಡ್ ಬಂದ್ಯಾ? ಈ ಕೋತಿ ಚೇಷ್ಟೆ ಯಾಕಣ ಅವಾಯ್ಡ್ ಮಾಡ್ತಿದ್ ನಾನು? ಎದುರುಗಡೆ ಕೇಕ್ ತಂದು ಇಟ್ರು, ಇನ್ನು ಕನ್ಫ್ಯೂಷನ್ ಹೋಗಿಲ್ವಾ ನಿಮ್ಗೆ? ಸಾರಿ ರಾಹಿ, ಫಸ್ಟ್ ಟೈಮು ನೀನ್ ನನ್ನ ಹುಡುಕೋ ಬಂದ್ಯಲ್ಲ, ಆ ಶಾಕ್ ನನ್ನ ಹಾಗೆ ಮಾತಾಡಿಸ್ತು. ನನ್ ಮೇಲೆ ಲವ್ ಇದ್ರು ನನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೆ? ನೋಡು ದೀಪು, ನೀನ್ ನನಗೆ ನಾನ್ ನಿನಗೆ ಅಂತ ಯಾವತ್ತೋ ಫಿಕ್ಸ್ ಆಗೋಯ್ತು, ಅದು ನಿನಗೂ ಚೆನ್ನಾಗ್ ಗೊತ್ತು. ಗೊತ್ತಿದ್ರು ನನ್ನ ಯಾಕೆ ಅವಾಯ್ಡ್ ಮಾಡ್ದೆ? ಈ ಪ್ರೀತಿನ ಪಬ್ಲಿಸಿಟಿ ಮಾಡ್ಕೊಂಡು ತಿರುಗೋದು ನನ್ಗೆ ಇಷ್ಟ ಇಲ್ಲ. ಎಲ್ಲ ಗೊತ್ತಿದ್ದು ನೀನೆ, ಸಿಕ್ ಸಿಕ್ಕದಾಗ ರೋಡಲ್ಲಿ ರೋದನೆ ಕೊಡ್ತಿದ್ದು. ಸೊ ನಮ್ ಭವಿಷ್ಯದ ಪ್ಲಾನ್ ಏನು? ಈ ಭವಿಷ್ಯದ ಪ್ಲಾನ್ ಆಗಿರ್ಲಿ, ನಿನ್ ಬರ್ತ್ಡೇ ಪ್ಲಾನ್ ಪ್ರಕಾರ ಈ ಕೇಕ್ ನ ಫಸ್ಟ್ ಕಟ್ ಮಾಡು. ಹಲೋ,
ನೈಟ್ ಟೈಮಲ್ಲಿ ತೀರ್ಥ ಹೋಗುವ ಸೀನ್ ಬೇಕಾ ನಿನ್ಗೆ? ನಾನು ಹೋಯ್ತಾ ಇರೋದು ನನ್ಗೋಸ್ಕರ ಅಲ್ಲ ಕಣಪ್ಪ, ನಿನ್ಗೋಸ್ಕರ. ನನಗೇನ್ ಕಡಿಮೆ ಆಗಿದೆ ಮಮ್ಮಿ? ಹ್ಮ್, ಮದ್ವೆ ಆಗ್ದಿರಾ ಅದೇ ಪರಿತರ ಅಳಿತಾ ಇದೆಯಲ್ವಾ, ಅದಕ್ಕೊಂದ್ ಪರಿಹಾರ ಸಿಕ್ಲಿ ಅಂತ ದೇವ್ರ ಹರಕೆ ಕಟ್ಕೊಂಡ್ ಬರಕ್ ಹೋಗ್ತಾ ಇದೀನಿ. ಹಾಗಂತ ಮಂತ್ಲಿ ಪ್ಯಾಕೇಜ್ ಅಲ್ಲಿ ಪ್ರವಾಸ ಮಾಡೋದು ಸರಿ ಇಲ್ಲ ಮಮ್ಮಿ. ಹಂಗಾದ್ರೆ ಅಮ್ಮನ್ ಬಿಟ್ಟು ಇರೋ ಕಷ್ಟ ಆಗುತ್ತೇನೋ ರಹಿ. ಅದೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಮಮ್ಮಿ, ಊಟದ ಒಂದೇ ಪ್ರಾಬ್ಲಮ್ ಮಮ್ಮಿ. ಅಯ್ಯೋ ಮುಟ್ಟಾಳ್ ನನ್ ಮಗ್ನೆ, ಪಕ್ಕದ ಮನೇಲಿ ಊಟ ಕೇಳಿದೀನಿ ಕಣೋ, ಅಲ್ಲದಾದ್ರೂ ಟೈಮ್ ಸರಿಯಾಗಿ ಹೋಗು. ಆಯ್ತು ಸರಿ ನಡಿ ಮಮ್ಮಿ. ಸರಿ ಬಾ. ಹುಷಾರು ಮಮ್ಮಿ. ಹುಷಾರು ಕಣೋ, ಆರೋಗ್ಯ ಕೆಡಿಸ್ಕೊಂಬೇಡ, ಬಾಯ್, ಊರ್ ಸುತ್ತಕ್ಕೆ ಹೋಗ್ಬೇಡ. ಈ ಜಗತ್ತಲ್ಲಿ ಕುಡುಕರಿಗೆ ಮರ್ಯಾದೆನೆ ಇಲ್ಲ ಕಣೋ. ಬಡ್ಡಿ ಮಗನ್ ಕುಡಿದ್ರು ತಪ್ಪು ಅಂತಾರೆ, ಕುಡಿಲಿಲ್ಲ ಅಂದ್ರೆ ತಪ್ಪು ಅಂತಾರೆ. ಈ ನಡುವೆ ನನ್ಗೆ ಯಾಕೋ ತುಂಬಾ ಕನ್ಫ್ಯೂಷನ್ ಕಣೋ. ಟಿ ಅಂಗಡಿ ಪದ್ಮನ್ನ ಲೈನ್ ಹೊಡೆದೆ, ಅವಳು ಹೊಡೆದ್ಲು, ಅವಳಿಗೋಸ್ಕರ ಕುಡಿಯೋದ್ ಬಿಡೋಕ್ ರೆಡಿ ಆದೆ. ಅವಾಗ್ಲೇ ಗೊತ್ತಾಗಿದ್ದು ಆ ಗ್ರೌಂಡ್ ಅಲ್ಲಿ ಯಾರೋ ಮುಂಚೆನೆ ಮ್ಯಾಚ್ ಆಡೋಗಿದ್ದಾರೆ ಅಂತ. ಅದ್ ಸರಿ, ಪಕ್ಕದ ಮನೆ ಆಂಟಿ ಕತೆ ಏನು? ಕಂಡಿಡಿದ್ಬಿಟ್ಟ ನನ್ನ ಮಗ. ಏನ್ ಮಾಡೋದು, ಮಗಳ ಕೈ ಕೊಟ್ಲು, ಅದಕ್ಕೆ ಅಮ್ಮನ್ ಕೈ ಹಿಡಿಯೋಣ ಅಂತ ಲೇಟೆಸ್ಟ್ ಆಗಿ ಕಾಳ್ ಹಾಕ್ದೆ. ಅವಳ ಕೈ ಕೊಟ್ಮೇಲೆ ನೀನ್ ಯಾರಿಗೂ ಲೈನ್ ಹೊಡೆದಿಲ್ವಾ? ಹೊಡಿಬೇಕು ಅನ್ಕೊಂಡೆ, ಆದ್ರೆ ಫುಲ್ ಬ್ಯುಸಿ ಅಲ್ವಾ, ಆಗ್ಲಿಲ್ಲ. ಅದ್ ಸರಿ, ಪಕ್ಕದ ಮನೆ ಆಂಟಿ ಕತೆ ಏನಿಲ್ಲ ಕಣು. ಒಂದಿನ ಸುಮ್ನೆ ಅವ್ರ ಮನೆ ಮುಂದೆ ಹೋಗ್ತಾ ಇದ್ದೆ, ನನ್ನ ನೋಡಿ ಕರದ್ಲು. ನಾನು ಹತ್ರ ಹೋಗಿ ಏನಾಂಟಿ ಅಂತ ಕೇಳ್ದೆ. ಅವಳು ಸ್ವಲ್ಪ ಒಳಗ್ ಬನ್ನಿ ಅಂದ್ಲು. ಸಿಕ್ಕಾಪಟ್ಟೆ ಚಳಿ ಅಲ್ವಾ, ನಾನು ಒಳಗಡೆ ಹೋದೆ. ಇಂಟ್ರೆಸ್ಟ್ ಏನೋ ತೋರ್ಸುದ್ಲು, ನಾನ್ ಅಲ್ಲಿಂದ ಓಡ್ದೆ. ಅಂತದೇನ್ ತೋರ್ಸುದ್ಲು? ವೀಕೆಂಡ್ ವಿತ್ ಸುರೇಶ್ ಅಲ್ಲಿ ಹೇಳ್ತೀನಿ. ಆದ್ರೂ ಆ ಹುಡ್ಗಿ ನನ್ನ ಬಿಟ್ಟೋಗ್ಬಿಟ್ಲು ಕಣು. ಪರವಾಗಿಲ್ಲ, ನಾನು ಅವ್ರ ರಾಮನ್ ಅಂತ ಹುಡ್ಗಿನ ಲವ್ ಮಾಡೇ ಮಾಡ್ತೀನಿ. ಆಯ್ತ್, ನಾನು ನೋಡ್ತೀನಿ ನಡಿ. ಏನಿದು ಸಪ್ತ ಬುಕ್ಕು? ಯಾವ್ದೋ ಕಾಡು ಪ್ರಾಣಿ ಬಂದಿರ್ಬೇಕಣೋ. ನಡಿಯೋ ನಡಿಯೋ ನಡಿಯೋ. ಲೋ, ಸೌಂಡ್ ಬರ್ತಿರೋದು ಇಲ್ಲಿಂದನೆ ಕಣೋ. ಬಾವಾಗ ನೋಡೋಣ. ಏ ಅಣ್ಣ ಅಣ್ಣ, ಯಾಕೋ ಸೌಂಡ್ ಬಂದಾಗ ಸೈಲೆಂಟ್ ಆಗಿ ಹೋಗುವಂತ ನಮ್ ಮೊಮ್ಮೆ ಹೇಳಿದ್ರೆ ನಮ್ಗೆ ಯಾಕೆ ಬೇಕಣ? ಧೈರ್ಯ ಇಲ್ಲ ಅನ್ನೋದನ್ನ ಎಷ್ಟು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯ. ಸರಿ, ನೀನ್ ಹೋಗು. ಸೌಂಡ್ ಬರ್ತಿರೋ ಜಾಗಕ್ಕೆ ನಾನು ಸಿಂಗಲ್ ಆಗಿ ಹೋಗ್ತೀನಿ. ಏನೇನ್ ನೋಡಿದೆ ಇಲ್ಲಿ? ಭಯನೇ ಇವತ್ ನಿಂಗೆ ಸುಳ್ಳು ಹೇಳಿಸ್ತಾ ಐತೆ ಅಂದ್ರೆ ಹೊರಗಡೆ ಹೋದ್ಮೇಲೆ ಸತ್ತ ಹೇಳ್ಸುತ್ತೆ. ಅಲ್ಲಿವರೆಗೂ ಬಿಡಕ್ ಆಗಲ್ಲ. ನೀನ್ ಮಾಡೋ ಅಲ್ಕ ಕೆಲ್ಸಗಳು ನಾನ್ ನೋಡಿದೆ. ಅದನ್ನ ಹೋಗಿ ರಾಹಿಗೆ ಹೇಳೇ ಹೇಳ್ತೀನಿ, ಆಗ ನೋಡು ನಿನ್ ಕತೆ ಏನಾಗುತ್ತೆ ಅಂತ. ಏನೇ ರಾಹಿನ? ಅವನೇನ್ ಈ ಕಾಡಿಗೆ ಅಧಿಪತಿನ, ಬ್ರಹ್ಮನ, ವಿಷ್ಣುನ, ಇಲ್ಲ ಮಹೇಶ್ವರನ? ಯಾರು ಅವನ್ನ ಒಂದ್ಸರಿ ಎದುರಾಕೊಂಡು ನೋಡು, ನಿನಗೆ ಬೇರೆ ಶತ್ರುಗಳ ನೆಸೆಸಿಟಿನೇ ಇರೋದಿಲ್ಲ. Thank you.
ವೀರ ನೀನ್ ಹೋಗ. ಹುಲಿಸಿಂಹ ಒಳಗ್ ಬರೋಕೆ ವಿಸಿಟಿಂಗ್ ಕಾರ್ಡ್ ಬೇಕಾಗಿಲ್ಲ, ಒಂದ್ ಡೇಟ್ ಸಾಕು ಅಂತ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ. ಪಂಚ್ ಅನ್ನೋದು ನಿನ್ ಏಟಲ್ ಮಾತ್ರ ಅಲ್ಲ, ನಿನ್ ಮಾತಲ್ಲೂ ಇದೆ. ಆದ್ರೆ ಕಾರ್ಡನ್ ಕೆಪಾಸಿಟಿಗೆ ಅದು ಸ್ವಲ್ಪ ಕಮ್ಮಿನೇ. ಯಾಕಂದ್ರೆ ಕಾರ್ಡ್ ಅಷ್ಟು ಈಸಿಯಾಗಿ ಇಂಪ್ರೆಸ್ ಆಗಲ್ಲ. ಏ ಕಡ, ನಿನ್ನಿಗೆ ಎರಡು ಕಾಮಿಡಿ ಹೇಳ್ತೀನಿ ಕೇಳು. ಒಂದು, ನನ್ನ ಗೆಳೆಯನ ಸಾಯಿಸಿ ಇಷ್ಟು ದಿನ ಕೈಗೆ ಸಿಗದೆ ಬೋನಸ್ ಜೀವನ ನಡೆಸ್ತಿದ್ದಲ್ಲ ಅದು. ಇನ್ನೊಂದು ಯಾವ್ದಪ್ಪ? ಅದು ನೀಗ ನೋಡ್ತೀಯಲ್ಲ, ಕೊಟ್ಟಿರೋ ರೀಸನ್ಗೆ ನೀನ್ ಹೊಡೆದಿರೋದು ಸ್ವಲ್ಪ ಜಾಸ್ತಿನೇ ಆಯ್ತು. ಏನ್ ಮಾಡ್ಲಿ ಕಡ, ವೈಯಕ್ತಿಕವಾಗ್ಲೇ ಹೊಡಿಬೇಕು ಅಂತ ಬಂದೆ. ಆದ್ರೆ ನೀವು ಮಾಡ್ತಿರೋ ಅಲ್ಕ ಕೆಲ್ಸಗಳ್ ನೋಡಿ ಸಾಮಾಜಿಕವಾಗಿ ಹೊಡಿಬೇಕನ್ನಿಸ್ತು. ಹೇ, ಇದು ಬರೀ ಶಾಂಪಲ್, ಬಾಕಿ ಅಲ್ಲಿದೆ ಬಾ. ಏನ್ ಮಾಡ್ದಾರ ಇವನು? ಇವನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಮತ್ತೆ ನನ್ ಕಣ್ಣು ಬೀಳ್ಬಾರ್ದಷ್ಟೇ. ಇವಂದು ತುಂಬಾ ದೊಡ್ಡ ಲಿಸ್ಟ್ ಇದೆ. ಕೊಲೆ, ಅರಣ್ಯ ನಾಶ, ಡ್ರಗ್ ಮಾಫಿಯಾ, ಇನ್ನು ಏನೇನಿದೆ ಅಂತ ನೀವೇ ಬಾಯ್ ಬಿಡಿಸಿ. ಅಷ್ಟೊಂದೆಲ್ಲ ಮಾಡದ್ನ ನೋಡಿ ಸರ್, ಕಾನೂನು ಮತ್ತೆ ನಿಮ್ಗೆ ಬೆಲೆ ಕೊಟ್ಟು ಇವನ ಮೇಲೆ ಜೀವಂತವ ಕರ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಅವ್ನ ಅಡ್ಡದಲ್ಲಿ ಅವನ್ನ ಅಡ್ಡಡ್ಡ ಊತಾಕ್ಬಿಡ್ತಿದ್ದೆ. ಸರಿ, ನೀವ್ ಹೊರಡು ರಾಯಿ, ನೋಡ್ಕೋತೀನಿ. ಸಮಾಜದಲ್ಲಿ ಬದುಕಕ್ಕೆ ಒಂದೇ ಒಂದ್ ಒಳ್ಳೆ ರೀಸನ್ ಕೂಡ ಅಲ್ಲ ಅವನ ಹತ್ರ. ಅದೇನ್ ಮಾಡ್ತೀರಾ ಮಾಡಿ. ಸರಿ, ನೀವ್ ಹೋಗ್ ರಾಯಿ, ನಾ ಇವನ್ನ ವಿಚಾರಿಸ್ಕೋತೀನಿ. ನನ್ ಕರ್ಮ ಅಡಿ ಒಳಗಡೆ. ಏನಪ್ಪ ರಾಹಿ, ಆರಾಮಿದೀಯಾ? ತಂಡೆ, ಏನ್ ಇವತ್ ನನ್ ಟ್ರ್ಯಾಕ್ ಅಲ್ಲಿ ಬಂದ್ಬಿಟ್ಟಿದ್ಯಾ? ನಿಂದ ಆ ತರ ಕ್ಯಾರೆಕ್ಟರ್ ಅಲ್ವಲ್ಲ ರಾಹಿ. ಈ ಪಾಂಡೆ ಯಾವ ರೂಟ್ ಬೇಕಾದ್ರೂ ಹೋಗ್ತಾನೆ, ಆದ್ರೆ ಇಶಿಗ್ ಬರ್ತೀನಿ. ನೀನ್ ಬಂದ್ರಷ್ಟು ಬಿಟ್ರಷ್ಟು. ನಿನ್ ತೌಲತ್ ನೋಡ್ತಾ ಇದ್ರೆ ನಿಮ್ಮ ಅಪ್ಪಂದು ಚರ್ಬಿ ಚರ್ಬಿ ಜ್ಞಾಪಕ ಬರ್ತಾ ಇದೆ. ಹೇ ಪಾಂಡೆ, ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ಇಲ್ಲ ನಿನ್ಗೆ. ಯಾರಿಗೆ? ನಂಗೆ? ನಂಗಿಲ್ವಾ?
ನನ್ನ ನಿನ್ನ ಸಂಬಂಧ ಇವಾಗಿಂದಲ್ಲ ಕಣೋ, ಅವಾಗಿಂದ. ಸಾಹೇಬ್ರೆ ನಮಸ್ಕಾರ. ಹೆಂಗಿದೆ ಆರೋಗ್ಯ ಪಾಂಡೆ? ನೇರವಾಗಿ ವಿಷಯಕ್ಕೆ ಬನ್ರಿ ಸಾಹೇಬ್ರೆ. ನಾನು ವಿಷಯಕ್ಕೆ ಬಂದು 6 ತಿಂಗಳಾಯ್ತು, ನೀವೇ ಅರ್ಥ ಮಾಡ್ಕೊಂಡಿಲ್ಲ. ಓ, ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ನಿಲ್ಸೋ ಸಾಕು, ನಿನ್ನ ಉದ್ದೇಶ ಏನೋ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಾಹೇಬ್ರೆ ನಿಮಗೆ ಎಲ್ಲ ಥರದಲ್ಲೂ ಹೇಳಿದ್ದೀನಿ, ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ಗೆಸ್ಟ್ ಹೌಸ್ನ ಹೆಸರಲ್ಲಿ ಕಾಡು ನಾಳು ಮಾಡೋದು, ಪ್ರಾಣಿಗಳು ಬೇಟೆ ಆಡೋದು ಇಷ್ಟೇ ತಾನೇ? ಹೌದಯ್ಯ, ಹಂಗೆ ಅಂತ ತಿಳ್ಕೊ. ಏನಿವಾಗ ಪರ್ಮಿಷನ್ ಕೊಡ್ತೀಯ ಇಲ್ವಾ? ಅಲ್ಲ ಕಣ, ಪ್ರಾಣಿಗಳಿಗೆ ನೀರ್ ಕುಡಿಯಕ್ಕೆ ಅಂತ ಇರೋದೊಂದ್ ಕೆರೆ, ಅದ್ರ ಮೇಲೆ ಕಣ್ಣು ಹಾಕಿದ್ಯಲ್ಲ, ನಾಚಿಕೆ ಆಗಲ್ವಾ? ಅಲ್ಲ ಸಾಹೇಬ್ರೆ, ಈ ಪ್ರಾಣಿಗಳ ಮೇಲಿರೋ ಪ್ರೀತಿ ನಿಮ್ ಹೆಂಡತಿ ಮಕ್ಕಳ ಮೇಲೆ ಇಲ್ವಾ? ಸರಿ, ಇನ್ ನಿಮ್ಗೆ ಮಾತಲ್ಲಿ ಹೇಳಿ ಪ್ರಯೋಜನನೇ ಇಲ್ಲ. ಕಾಡನೇಟಿಗೆ ಕಾಡನೇ ಮಲಗ್ತದೆ, ಇನ್ನಿವ್ ಮಲಗಲ್ವಾ? ಇದಿನ್ನು ಓಪನ್ ಸೆರೆಮನಿ ಸಾಲೆ, ಮುಟ್ಟದ ಮೇಲೆ ಮುಗಿಸ್ಬಿಡ್ಬೇಕಷ್ಟೇ. ಸಾದ್ರೆ ನಂಬುಡಾನೆ ಅಳ್ಳಾಡೋದು. ರಾಹಿ, ಕಾಡು ಪರಿಸರ ಸಂರಕ್ಷಣೆ ಅಂತ ಹೀರೋಯಿಸಂ ತೋರಿಸಿದ್ರೆ ಹೀಗೆ ಆಗೋದು. ಪಾಂಡೇಜಿ ಪಾರ್ಸಲ್ ಮಾಡ್ಬಿಡ್ಲಣ್ಣ. ಕರೆಕ್ಟ್ ಮೇಡಮ್. ರಾಹಿ, ಬರೋವಾಗ ಏನ್ ತಗೊಂಡ್ ಬಂದೆ, ಹೋಗೋವಾಗ ಏನ್ ತಗೊಂಡ್ ಹೋಗ್ತಿ? ಏನಿಲ್ಲ ಸಾಲೆ. ನಿಮ್ ಕಷ್ಟ ನೋಡಕಾಯ್ತಲ್ವಲ್ಲ, ಬಂದ್ರೆ ಇಲ್ಲ ರೀ. ಅಲ್ಲ ಕಣ್ರು, ನಾನಾಗೆ ಕೂಲಿ ಕೊಡೋವರೆಗೂ ಯಾವನು ಬಾಯಿ ಬಿಟ್ಟೆ ಕೇಳಲ್ವಲ್ರಲ್ಲ. ಯಾಕಿಂಗೆ ನಿಮ್ಮ ಹತ್ರ ಡ್ಯೂಟಿ ಮಾಡಕ್ಕೆ ನಾವು ಪುಣ್ಯ ಮಾಡಿದ್ವಿ ಕಣವ. ಈ ಬಾಡಿಗೆ ಬಿಲ್ಡಪ್ಗಳೆಲ್ಲ ಬೇಡ. ನನ್ನ ಹತ್ರ ಬಾಯಿ ಬಿಟ್ಟು ಕಾಸು ಕೇಳಿದವರು ಯಾವತ್ತು ಬಾಯಿ ಬಿಡ್ಲಿಲ್ವಲ್ಲ. ನಿಮ್ಗೂ ಆ ಭಯ ಇದೆ ಹೌದಾ ಇಲ್ವಾ? ಅದೇ ನಿಜ ಕಾಡ ಭಯ. ಶಹಬಾಶ್, ಬೇರೆಯವ್ರ ಭಯನೇ ನನ್ಗೆ ಬೂಸ್ಟ್ ಕಾಂಪ್ಲೇನ್. ದಂದೆ ಮೇಲೆ ನಿಯತ್ತಿರ್ಲಿ, ನಿಗಾ ಇರ್ಲಿ, ಚಲ್ ನಿಕಾಲ್ ಸಸ್.
ಮೇಡಮ್ ನಮಸ್ತೆ. ಎಷ್ಟು ದಿನ ಆಗಿತ್ತು ನಿಮ್ಮನ್ನು ನೋಡಿ? ಬನ್ನಿ ಒಳಗೆ. ಒಳಗ್ ಬರೋದಾಗಿರ್ಲಿ, ನಿನ್ನ ಹತ್ರ ಒಂದ್ ವಿಷಯ ತಿಳಿಸ್ಬೇಕಿತ್ತು. ಸ್ವಲ್ಪ ಮನ್ಸ್ನ ಗಟ್ಟಿ ಮಾಡ್ಕೋ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನಿನಗ್ ಭಯ ಬಿದ್ರೆ ಹೇಳಕ್ ತುಂಬಾ ಕಷ್ಟ ಆಗುತ್ತೆ ದೀಪು. ಆಯ್ತು, ನಾನ್ ಧೈರ್ಯವಾಗಿರ್ತೀನಿ. ಅದೇನು ಅಂತ ಹೇಳಿ. ಅದು ರಾಹಿಗೆ. ರಾಹಿಗೆ? ರಾಹಿಗೆ ಏನಾಯ್ತು? ರಾಹಿ ಬೈಕ್ ಆಕ್ಸಿಡೆಂಟ್ ಅಲ್ಲಿ ನಮ್ನೆಲ್ಲ ಬಿಟ್ಟು ಹೊಟ್ಟೋದ ದೀಪು. ಏನು? ನನ್ ರಾಹಿ ನನ್ನ ಬಿಟ್ಟೋದ್ನ? ಮೇಡಮ್ ನೀವು ತಮಾಷೆ ಮಾಡ್ತೀರ ತಾನೆ? ತಮಾಷೆ ಆಗಿದ್ರೆ ಚೆನ್ನಾಗಿರ್ತಿತ್ತು ದೀಪು, ಆದ್ರೆ ಇದು ನಿಜ. ಇಲ್ಲ, ನನ್ ರಾಹಿ ನನ್ನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ನೀ ನಂಬಿಕೆ ಅವನಿಲ್ಲ ಅನ್ನೋ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ದೀಪು. ಬರ್ತೀರಮ್ಮ. ಇಷ್ಟೇಟ್ ಬಿದ್ದವನು ಬದುಕುಳಿಯೋದೇ ಕಷ್ಟ, ಆದ್ರೂ ಈತ ಬದುಕುಳಿದಾನೆ ಅಂದ್ರೆ ಆ ದೇವರಿಚ್ಛೆ ಬೇರೆನೇ ಇರ್ಬೇಕು.
ಅನ್ನೋ ಅಧಿಕಾರ ನನ್ಗಿಲ್ಲ. ಆದ್ರೆ ಯಾಳದ್ ಮನ್ಸು ಕೇಳ್ತಿಲ್ಲ. ನೀವ್ ಇಲ್ಲಿಂದ ಹೋಗ್ಲೇಬೇಕು. ಹೌದು, ನಾನು ಹೋಗ್ಲೇಬೇಕು, ಬರ್ತೀನಿ. ಹೋಗ್ಬೇಡಿ ನೋಡಿ, ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾರೆ, ಆದ್ರೆ ನೀವು ನನಗೆ ಮರು ಜನ್ಮ ಕೊಟ್ಟಿದ್ದೀರ. ನಿಮ್ ಭಾವನೆಗಳನ್ನ ಸ್ಪಂದಿಸೋ ಶಕ್ತಿ ನನಗಿಲ್ಲ, ಆದ್ರೆ ನಾನು ಮಾಡ್ಬೇಕಾದ ಕೆಲಸ ತುಂಬಾ ಇದೆ, ಮತ್ತೆ ಬರ್ತೀನಿ. ಎಲ್ಲೋ ಘಟ ಕರಿತೀನಿ ಅಣ್ಣ. ಲೋ ಘಟ ಬರೋ ಇಲ್ಲಿ ಅಣ್ಣ. ನೋಡು ಘಟ, ಇವತ್ ಮಧ್ಯರಾತ್ರಿ ಎರಡ್ ಲೋಡ್ ಬಿಟೆ ಮರ ಬರುತ್ತೆ, ಅದನ್ನ ಅನ್ಲೋಡ್ ಮಾಡಿ ಅದಕ್ಕೆ ಹಾವಿನ ತುಪ್ಪ, ಮೆಣಸಿನ್ಕಾಯಿ ಮತ್ತೆ ಆನೆದಂತ ಹಾಕಿ ಲೋಡ್ ಮಾಡಿ ಕಳ್ಸು. ಸೀಕ್ರೆಟ್ ಮಗ. ಸರಿ ಅಣ್ಣ, ಹುಷಾರು ವ್ರತ ಆಯ್ತಲ್ಲ ಅಣ್ಣ. ಸರಿ ಅಣ್ಣ, ಬರ್ತೀನಿ. ಓಕೆ.
ಬಯಲಾಗಿದೆ ಹುಬ್ಬಂಚಲಿ ಕಣ್ಕಪ್ಪಿನ ಗುಣವರಿಕೆ ಬೆರಚಾಡಿದೆ ತುಟಿಯಂಚಲಿ ಸಿಹಿಜನ್ನಿನ ಸಿಂಪಡಿಕೆ ಹೀಗಾಗಿದೆ ನನ್ನೆದೆಯಲಿ ನಿನ್ನ ಹೆಸರಿನ ಚೌಡಪಡಿಕೆ ಸಂಜೆ ಒಳಗಡೆ ಐಟಮ್ ಲೋಡ್ ಮಾಡಿ ಕಳಿಸ್ಬಿಡ್ತೀನಿ ಅಣ್ಣ. ಹ್ಞೂ ಆಯ್ತಣ್ಣ. ಓಕೆ ಓಕೆ ಬಾಯ್ ಅಣ್ಣ. ಸರಿ ಹೊರಡು. ಏನಪ್ಪ ಕಡ, ಆ ದೇವರ ಆಶೀರ್ವಾದದಿಂದ ಎಲ್ಲ ಸರಿಯಾಗಿ ನಡೀತದೆ ತಾನೆ? ಪಾಂಡೇಜಿ, ಕಮಿಟ್ಮೆಂಟ್ ನ ಕಾಡ ತಗೊಂಡ್ಮೇಲೆ ದೇವ್ರ ದಯ ಇಲ್ಲ ಅಂತಂದ್ರೆ ಚೆನ್ನಾಗಿ ನಡೆಯುತ್ತೆ. ಒಳ್ಳೇದು. ಏನೇನ್ ಲೋಡ್ ಆಗ್ತೀರಿ ಇವತ್ತು? ಮಾಮೂಲಿ ದಂತ, ಹಾವಿನ ತುಪ್ಪ, ಮೆಣಸಿನಕಾಯಿ. ಮುಂದುವರ್ಸು ಮುಂದುವರ್ಸು. ಆಮೇಲೆ ನೀನ್ ಬರ್ಲಾ? ಓಕೆ. ನಮ್ ಕೈಲಿ ಏನಿದೆ, ಬರುವಾಗ ಏನ್ ತಗೊಂಡ್ ಬಂದೆ, ಹೋಗುವಾಗ ಏನ್ ತಗೊಂಡ್ ಹೋಗ್ತೀವಿ, ಎಲ್ಲ ದೇವ್ರಿಚ್ಛೆ. ಬರ್ತೀನಿ. ಬಾಯ್.
ಎದುರಾಳಿ ಆದವನು ಎದುರುಗಡೆ ನಿಂತ್ಕೊಂಡು ಹೊಡಿಬೇಕು. ಈ ತರ ಗ್ಯಾಪ್ ಗ್ಯಾಪ್ ನೀವು ಹೊಡೆದ್ರೆ ನನಗೆ ಸೆಟ್ ಆಗೋದಿಲ್ಲ ಕಣಮ್ಮ. ರಾಹಿ ಪಾಂಡೆ, ಇದು ನೀ ಪಂಚಿಂಗ್ ಡೈಲಾಗ್ ಹೊಡೆಯೋ ಟೈಮ್ ಅಲ್ಲ. ನಿನ್ ಜೀವ ಜೀವನಕ್ಕೂ ಎರಡಕ್ಕೂ ಫಿನಿಶಿಂಗ್ ಟಚ್ ಕೊಡೋ ಟೈಮ್. ನಿನ್ ತರ ಎಷ್ಟೋ ಜನ ನನ್ನ ಹತ್ರ ನಿಗಳಿದ್ದಾರೆ, ಆದ್ರೆ ಯಾರು ನನ್ನನ್ನ ಕಿತ್ತಕ್ಕಂಗಿಲ್ಲ. ಪಾಂಡೆ, ಬರೀ ನಿನ್ ಫೋಕಸ್ ನನ್ ಮೇಲೆ ಬಿದ್ದಿದ್ದಕ್ಕೆ ಏನಾಯ್ತು ಅಂತ ನೋಡಿದ್ಯಾ? ಈಗ ನನ್ ಫೋಕಸ್ ನಿನ್ ಮೇಲೆ ಬಿದ್ದಿದೆ ಅಂದ್ರೆ ಏನ್ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡು ಪಾಂಡೆ. ಸಹವಾಸ ಮಾಡಿದ್ರೆ ಚಡ್ಡಿನೂ ಇರಲ್ಲ, ಆಮೇಲೆ ಕಂಟಿನೂ ಇರಲ್ಲ. ನೋಡೋದು ರಾಹಿ ಪಾಂಡೇಜಿನ ಪಾರ್ಸಲ್ ಮಾಡ್ತಾನೆ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್, ಕಾಡಿನ ಪರಿಸ್ಥಿತಿ ಮುಂಚೆ ತರ ಇಲ್ಲ, ರಿಸ್ಕ್ ಜಾಸ್ತಿ, ಅದಕ್ಕೆ ಅಮೌಂಟ್ ಜಾಸ್ತಿ ಕೇಳ್ತಾ ಇರೋದು. ನಮ್ಮ ಅಮೌಂಟ್ ಬರೋದಾದ್ರೆ ಫೋನ್ ಮಾಡಿ, ಇಲ್ಲ ಅಂದ್ರೆ ಫೋನ್ ಕಟ್ ಮಾಡಿ. ಗೊತ್ತಿತ್ತು ನೀವು ಬುದ್ಧಿ ಕಲ್ತಿರಲ್ಲ ಅಂತ, ಅದಕ್ಕೆ ಲಾಸ್ಟ್ ವಾರ್ನಿಂಗ್ ಕೊಟ್ಟೋಗೋಣ ಅಂತ ಬಂದೆ. ಬೆಕ್ ಬಿಡಿ ಇದನ್ನೆಲ್ಲ. ಅದು ರಾಹಿ ನೋಡಿ, ನಿಮ್ ಯಾಕೆ ಕ್ಷಮಿಸ್ತಾ ಇದೀನಿ ಅಂತ ಗೊತ್ತಾ? ನನ್ ತಾಯಿ ಅಂತ ಹೆಚ್ಚಾಗಿ ಪ್ರೀತಿಸಿ ಅರಣ್ಯನ ಒಂದು ಹೆಣ್ಣಿಗೆ ಹೋಲಿಸ್ತಾರೆ, ನೀವು ಒಂದು ಹೆಣ್ಣು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ರಾಹಿ, ನಿನ್ ಎಚ್ಚರಿಕೆಯಲ್ಲಿ ನಾನು ನನ್ನ ಸಾವು ನೋಡಿದೆ, ಕೊನೆಯದಾಗಿ ಚಾನ್ಸ್ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್. ನೋಡಿ ಮೇಡಮ್, ನಿಮ್ ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ನಿಮ್ ಮಿಸ್ಟೇಕ್ ಈಗ ಮುಂದೆ ಹೋದ್ರೆ ಈ ರಾಯ್ ರಿಯಾಕ್ಷನ್ ಮತ್ತೆ ರಿಪೀಟ್ ಆಗುತ್ತೆ. ಇಲ್ಲಿ ಗಂಟ ಟಚ್ ಮಾಡೋನ ಅಂತ ಅಂತಂದ್ರೆ ಇನ್ನು ಉಳಿದಿರೋದು ನಾನ ಅವನ ಅನ್ನೋದು ಒಂದೇ. ಎಲ್ಲ ಏನು ರಾಹಿ ನಿನ್ ಟೈಮಿಂಗ್ಸ್, ನೀನ್ ಸಾಯೋ ಪ್ಲೇಸ್ ನ ನೀನೇ ಸೆಲೆಕ್ಟ್ ಮಾಡ್ಕೊಂಡಿದೀಯ, ಸೂಪರ್. ಕಡ ಹೆಂಗಿದ್ರು ನಿನ್ ಟೈಮ್ ಮುಗಿತು ಕಣ, ಸುಮ್ನೆ ಇಲ್ದರ ಟೈಮ್ ಅಲ್ಲಿ ನನ್ನ ಹುಡುಕೋ ಬಂದು ಯಾಕೆ ಟಯರ್ಡ್ ಆಗ್ತೀಯ ಅಂತ ನಾನೇ ನಿನ್ ಎಡ್ಡು ಕುಡಿಕೊಂಡ್ ಬಂದೆ ಕಣ. ನಿನ್ನ ಸ್ಟಾರ್ಟಿಂಗ್ ಇಂದ ಮೈಂಡ್ ಹಾಕಲಿಲ್ವಲ್ಲ, ಅದು ನಾನ್ ಮಾಡಿದ ದೊಡ್ಡ ತಪ್ಪು. ನನ್ ಲೀಸ್ಟ್ ಅಲ್ಲಿ ಇಲ್ದೇ ಇದ್ದವ್ರು ತಪ್ಪು ಮಾಡಿದ್ರೆ ನಾ ಸುಮ್ನೆ ಬಿಡಲ್ಲ. ಏನ್ ನನ್ ಲೀಸ್ಟ್ ಅಲ್ಲಿ ಇತ್ಕೊಂಡು ತಪ್ಪುಗಳನ್ನಲ್ಲಿ ತಪ್ಪು ಮಾಡ್ತಾ ಇದೀಯಾ? ರೀಸನ್ ಸ್ಟ್ರಾಂಗ್ ಇರ್ಬೇಕಾದ್ರೆ ರಿಸಲ್ಟ್ ಹೆಂಗಿರುತ್ತೆ ನೋಡಲ್ಲ. Yeah!
ಆಶೀರ್ವಾದ ಮಾಡಿ. ಏನರಾಯಿ ಕಾಲಿಗೆ ನಮಸ್ಕಾರ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ಅಂತದ ನರಕೆ ಕೆಲಸ ಮಾಡಕ್ಕೆ ಶುರು ಮಾಡಿದ್ದೆ ಅನ್ಸುತ್ತೆ. ಮಮ್ಮಿ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಅದ್ ಸರಿ, ನನ್ನ ಊರಲ್ಲಿ ಇಲ್ದೇ ಇರ್ಬೇಕಾದ್ರೆ ನೀವೇನೋ ಮಾಡ್ತಿದ್ದೆ. ಜೀವನದಲ್ಲಿ ಬಾಕಿ ಇದ್ದ ಒಂದು ದೊಡ್ಡ ಲೆಕ್ಕಾಚಾರ ಚುಪ್ತಾ ಮಾಡ್ತಿದ್ದೆ ಮಮ್ಮಿ. ಅದು ಸರಿನೆ, ಯಾರು ಹಣನು ನಮ್ಮ ಹತ್ರ ಇಟ್ಕೊಂಬಾರ್ದು. ಎಲ್ಲ ಮುಗೀತು ಅನ್ಕೊಂಡ್ರ ಈಗ ನಾನ್ ಚುಪ್ತಾ ಮಾಡಿದ್ದು ನನ್ ಪರ್ಸನಲ್ ಲೆಕ್ಕಾಚಾರ. ಆದ್ರೆ ಯಾವನಾದ್ರೂ ನನ್ ಕಾಡು ನಾಡಿನ ವಿಚಾರಕ್ ಬಂದ್ರೆ ಶಿವಾಯ ಶ್ರೀಮಂತ.